Hi friends, welcome to Classic Education YouTube channel. ಇವತ್ತಿನ ಒಂದು ಹಿಂದೂ ಅನಾಲಿಸಿಸ್ ಅಲ್ಲಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಲ್ ಡಿಸ್ಕಸ್ ಮಾಡೋಣ. ಸೊ ನೋಡ್ರಿ, ನಾವು 15/7/2023 ಏನಪ್ಪಾಂದ್ರೆ ಹಿಂದೂ ಅನಾಲಿಸಿಸ್ ಅಲ್ಲಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಲ್ ಡಿಸ್ಕಸ್ ಮಾಡ್ತಿದ್ದೀವಿ. ಸೊ ಫಸ್ಟ್ ಆರ್ಟಿಕಲ್ ಏನಿರೋದಂದ್ರೆ ಇಂಡಿಯನ್ ಕಂಟಿಂಜೆಂಟ್ ಮಾರ್ಚಸ್ ಇಂದ ಪ್ಯಾರಿಸ್ ಡೇ ಪ್ಯಾರಿಸ್ ಟು ಸಾರೆ ಜಹಾ ಸೆ ಅಚ್ಚಾ. ಅಂದ್ರೆ ನೋಡ್ರಿ, ಭಾರತದ ಕಂಟಿಂಜೆಂಟ್ ಏನಿದೆ ಇದೇನಾಗಿದೆ ಅಂದ್ರೆ, ಪ್ಯಾರಿಸಿನ ಒಂದು ರಾಷ್ಟ್ರೀಯ ದಿನವಾದಂತ ಈ ಬ್ಯಾಲೆನ್ಸ್ ಡೇ ಅಲ್ಲಿ ಏನಪ್ಪ ಅಂದ್ರೆ ಪಾರ್ಟಿಸಿಪೇಷನ್ ಅನ್ನು ಮಾಡಿದೆ. ಅದು ಕೂಡ ಯಾವ ಸಾಂಗ್ ಅಂದ್ರೆ ಸಾರೆ ಜಹಾ ಸೆ ಅಚ್ಚಾ ಜೊತೆಗೆ ಅವ್ರು ಏನಪ್ಪ ಅಂದ್ರೆ ತಮ್ಮ ಒಂದು ಪಾರ್ಟಿಸಿಪೇಷನ್ ಅನ್ನ ಮಾಡಿದ್ದಾರೆ. ಹಾಗಾದ್ರೆ ನೋಡ್ರಿ, ಫಸ್ಟ್ ಆಫ್ ಆಲ್ ನಾವು ಇಲ್ಲೇನ್ ತಿಳ್ಕೊಬೇಕಂದ್ರೆ, ಆರ್ಟಿಕಲ್ ಹೋಗೋಕ್ಕಿಂತ ಮುಂಚೆ ಈ ಫ್ರಾನ್ಸ್ ನ್ಯಾಷನಲ್ ಡೇ ಬಗ್ಗೆ ಒಂಚೂರು ಮಾಹಿತಿಯನ್ನ ನಾವು ತಿಳ್ಕೊಳ್ಳೋಣ. ಸೊ ನೋಡ್ರಿ, ಈ ಫ್ರಾನ್ಸ್ ನ್ಯಾಷನಲ್ ಡೇ ಏನಿದೆಯಲ್ಲ, ಈ ಫ್ರಾನ್ಸ್ ನ್ಯಾಷನಲ್ ಡೇ ಏನಂತ ಕೂಡ ಕರೀತಾರಪ್ಪ ಅಂದ್ರೆ ಬ್ಯಾಸ್ಟೈಲ್ ಡೇ ಅಂತಾನು ಕೂಡ ಕರೀತಾರೆ. ಸೊ ಇದನ್ನೇನಂತ ಕರೀತಾರೆ ಅಂದ್ರೆ ಬ್ಯಾಸ್ಟೈಲ್ ಡೇ ಅಂತಾನು ಕೂಡ ಕರೀತಾರೆ. ಯಾಕೆ ಈ ಬ್ಯಾಸ್ಟೈಲ್ ಡೇ ಅಂತ ಕರೀತಾರೆ ಅಂತ ನಾವು ನೋಡ್ತಾ ಹೋಗೋಣ. ಇದನ್ನ ನೋಡ್ರಿ, ಪ್ರತಿ ವರ್ಷ ಏನ್ ಮಾಡ್ತಾರೆ ಅಂದ್ರೆ 14ನೇ ಜುಲೈ ಎಂದು ಸೆಲೆಬ್ರೇಟ್ ಮಾಡ್ತಾರೆ. ಯಾವಾಗಿಂದ ಈ ಸಂಪ್ರದಾಯ ಸ್ಟಾರ್ಟ್ ಆಗಿದೆ ಅಂದ್ರೆ 1880 ನೋಡ್ರಿ ಈ ಒಂದು ಸಂಪ್ರದಾಯ ಸ್ಟಾರ್ಟ್ ಆಗಿದೆ. ಸೊ 1880 ಏನಪ್ಪಾ ಅಂದ್ರೆ ಪ್ರತಿ ವರ್ಷ 14ನೇ ಜುಲೈನ ಅವ್ರು ಏನಂತ ಸೆಲೆಬ್ರೇಟ್ ಮಾಡ್ತಾರೆ ಅಂದ್ರೆ ಬ್ಯಾಸ್ಟೈಲ್ ಡೇ ಅಥವಾ ಫ್ರಾನ್ಸ್ ನ್ಯಾಷನಲ್ ಡೇ ಅಥವಾ ನ್ಯಾಷನಲ್ ಫ್ರಾನ್ಸ್ ಡೇ ಅಂತೇಳಿ ಸೆಲೆಬ್ರೇಷನ್ ಅನ್ನ ಮಾಡ್ತಾರೆ. ಸೊ ಇದನ್ನ ನೋಡ್ರಿ, ಫ್ರಾನ್ಸ್ ಅಲ್ಲಿ ಅವ್ರು ಏನಂತ ಕರೀತಾರೆ ಅಂದ್ರೆ ಲಾ ಇಟೆ ನ್ಯಾಷನಲ್ ಅಂತ ಕರೀತಾರೆ. ಲಾ ಇಟೆ ನ್ಯಾಷನಲ್ ಅಂತ ಕರೀತಾರೆ, ಅಥವಾ 14th ಜೂಲಿಯಂಟ್ ಅಂತ ಕರೀತಾರೆ. ಲೇ 14th ಜೂಲಿಯಂಟ್ ಅಂತ ಕರೀತಾರೆ. ಇವೆರಡು ಕೂಡ ಏನಪ್ಪಾ ಅಂದ್ರೆ ಫ್ರಾನ್ಸ್ ಅಲ್ಲಿ ಕರೆಯುವಂತ ಟರ್ಮ್ಗಳು. ಈ ಒಂದು ದಿನವನ್ನ ನೋಡ್ರಿ ಅವ್ರ ಏನಪ್ಪಾ ಅಂದ್ರೆ ಪಟಾಕಿ ಸಿಡಿಸಿ ಮತ್ತೆ ಪರೇಡ್ ಮೂಲಕ, ಅಂದ್ರೆ ಈಗೇನ್ ಪಥಸಂಚಲನ ಅಂತ ಕರಿತೀವಲ್ಲ, ಈ ಪಥಸಂಚಲನದ ಮೂಲಕ ಅವ್ರೇನಂದ್ರೆ ಸೆಲೆಬ್ರೇಷನ್ ಅನ್ನ ಮಾಡ್ತೀವಿ. ಹಾಗಾದ್ರೆ ಏನಿದು ಬ್ಯಾಸ್ಟೈಲ್ ಡೇ ಅಥವಾ ಫ್ರಾನ್ಸ್ ನ್ಯಾಷನಲ್ ಡೇ ಅಂದ್ರೆ ನೋಡ್ರಿ, ಇಲ್ಲಿ ಬ್ಯಾಸ್ಟೈಲ್ ಅನ್ನೋದೇನಪ್ಪ ಅಂದ್ರೆ ಒಂದು 14ನೇ ಸೆಂಚುರಿಯ ಒಂದು ಫೋರ್ಟ್ ಆಗಿತ್ತು. ನೋಡ್ರಿ, ಬ್ಯಾಸ್ಟೈಲ್ ಅನ್ನೋದು ಇಲ್ಲಿ ಏನಾಗಿತ್ತಪ್ಪ ಅಂದ್ರೆ 14ನೇ ಸೆಂಚುರಿಯ ಒಂದು ಫೋರ್ಟ್ ಆಗಿತ್ತು, ಅಥವಾ ಅದನ್ನ ನಾವೇನ್ ಅನ್ಬೋದು ಅಂದ್ರೆ 14ನೇ ಸೆಂಚುರಿಯ ಒಂದು ಕೋಟೆ ಆಗಿತ್ತು ಅಂತ ಹೇಳ್ಬೋದಾಗಿದೆ. ಈ ಒಂದು ಕೋಟೆಯೊಳಗೆ ನೋಡ್ರಿ ಏನ್ ಮಾಡ್ತಿದ್ರಪ್ಪ ಅಂದ್ರೆ 14ನೇ ಶತಮಾನದ ಕೋಟೆಯೊಳಗೆ ಅವರು ಈ ಒಂದು ಪೊಲಿಟಿಕಲ್ ಪ್ರಿಸನರ್ಸ್ ಯಾರಿದ್ದಾರೆ ಅಂದ್ರೆ ರಾಜಕೀಯ ಬಂದಿ ಕೈದಿಗಳು ಯಾರಿದ್ದಾರೆ ಅಥವಾ ರಾಜಕೀಯ ಕೈದಿಗಳು ಯಾರಿದ್ದಾರಲ್ಲ ಅವರನ್ನ ಏನ್ ಮಾಡ್ತಿದ್ರು ಅಂದ್ರೆ ಸೆರೆಮನೆ ವಾಸ ಮಾಡ್ತಿದ್ರು ಎಲ್ಲಿ, ಈ ಒಂದು ಬ್ಯಾಸ್ಟೈಲ್ ಫೋರ್ಟ್ ಅಲ್ಲಿ. ಸೊ ನೋಡ್ರಿ, ಇದೇನಾಗುತ್ತಂದ್ರೆ ಈ ಬ್ಯಾಸ್ಟೈಲ್ ಫೋರ್ಟ್ ಅನ್ನ ಅವ್ರೇನಪ್ಪ ಅಂದ್ರೆ ಈ ಜುಲೈ 14ನೇ ತಾರೀಕು ಕೆಡವಿದ್ರಿಂದ ಅದಕ್ಕೋಸ್ಕರ ಅವ್ರೇನ್ ಮಾಡ್ತಾರೆ ಅಂದ್ರೆ ಪ್ರತಿ ವರ್ಷ ಇದನ್ನೇನಂತ ಸೆಲೆಬ್ರೇಟ್ ಮಾಡ್ತಾರಪ್ಪ ಅಂದ್ರೆ ನ್ಯಾಷನಲ್ ಫ್ರಾನ್ಸ್ ಡೇ ಅಥವಾ ಬ್ಯಾಸ್ಟೈಲ್ ಡೇ ಅಂತೇಳಿ ಅವ್ರು ಇದನ್ನ ಸೆಲೆಬ್ರೇಷನ್ ಅನ್ನ ಮಾಡ್ತಾರೆ. ಜೊತೆಗೆ ನೋಡ್ರಿ, ಈ ಒಂದು ಬ್ಯಾಸ್ಟೈಲ್ ಡೇ ಸೆಲೆಬ್ರೇಷನ್ ಮಾಡೋದಕ್ಕೂ ಕೂಡ ಏನಪ್ಪಾ ಅಂದ್ರೆ ಕೆಲವೊಂದಿಷ್ಟು ಕಾರಣಗಳಿವೆ. ಸೊ ನೋಡ್ರಿ, ಎಸ್ಪೆಷಲಿ ಕಾರಣಗಳೇನಪ್ಪಾ ಅಂದ್ರೆ ಫ್ರೆಂಚ್ ರೆವಲ್ಯೂಷನ್ಸ್ ಕಾರಣ. ಸೊ ನೋಡ್ರಿ, ಫ್ರಾನ್ಸ್ ನ ರೆವಲ್ಯೂಷನ್ಸ್ ಅಥವಾ ಫ್ರಾನ್ಸ್ ನ ನಾವು ಕ್ಷಿಪ್ರ ಕ್ರಾಂತಿ ಅಂತ ಏನ್ ಕರಿತೀವಲ್ಲ, ಈ ಫ್ರಾನ್ಸ್ ನ ಕ್ರಾಂತಿಯೊಳಗೂ ಕೂಡ ಏನಪ್ಪಾ ಅಂದ್ರೆ ಈ ಬ್ಯಾಸ್ಟೈಲ್ ಡೇ ಬರುತ್ತೆ. ಇವ್ರೇನ್ ಮಾಡ್ತಾರೆ ಅಂದ್ರೆ ಫ್ರಾನ್ಸ್ ನ ರೆವಲ್ಯೂಷನ್ಸ್ ಯಾವಾಗತ್ತೆ ನೋಡ್ರಿ, 1789 ಅಂದ್ರೆ ಆಲ್ಮೋಸ್ಟ್ ಒಂದು ದಶಕದವರೆಗೆ ಈ ಒಂದು ಫ್ರಾನ್ಸ್ ರೆವಲ್ಯೂಷನ್ ಇರುತ್ತೆ. 1789 ರಿಂದ 1799 ಫ್ರಾನ್ಸ್ ರೆವಲ್ಯೂಷನ್ ಇರುತ್ತೆ. ಈ ಒಂದು ಸಂದರ್ಭದಲ್ಲಿ ಏನಾಗುತ್ತಪ್ಪ ಅಂದ್ರೆ ಈ ಒಂದು ಬ್ಯಾಸ್ಟೈಲ್ ಫೋರ್ಟ್ ಅನ್ನ ಕೆಡುತ್ತಾರೆ. ನೋಡ್ರಿ, ಫ್ರಾನ್ಸ್ ರೆವಲ್ಯೂಷನ್ಸ್ ಮಾಡಿದ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ ಇಲ್ಲಿ ರಾಜಕೀಯ ಮತ್ತೆ ಸಾಮಾಜಿಕ ಸ್ಥಿತಿಗತಿ ಏನಿದೆ ಅದನ್ನ ಚೇಂಜ್ ಮಾಡೋದಕ್ಕೋಸ್ಕರ. ಜೊತೆಗೆ ನೋಡ್ರಿ, ಇಲ್ಲಿ ಏನ್ ಮಾಡಿದ್ರು ಅಂದ್ರೆ ಪ್ರಜಾಪ್ರಭುತ್ವದ ಕೆಲವೊಂದಿಷ್ಟು ಐಡಿಯಾಸ್ ಏನಿದೆ, ಪ್ರಜಾಪ್ರಭುತ್ವದ ಐಡಿಯಾಗಳೇನಿದೆ ಅವುಗಳನ್ನ ಏನಪ್ಪಾ ಅಂದ್ರೆ ಅವರು ವಿಶ್ವಕ್ಕೆ ಸಾರಿದ್ರು. ಎಸ್ಪೆಷಲಿ ಯಾವೆಲ್ಲ ಐಡಿಯಾಗಳಪ್ಪ ಅಂದ್ರೆ ಲಿಬರ್ಟಿ, ಇಗಾಲಿಟಿ ಮತ್ತೆ ಫ್ರಟರ್ನಿಟಿ. ಅದನ್ನ ನಾವೇನ್ ಹೇಳ್ಬೋದು ಅಂದ್ರೆ ಲಿಬರ್ಟಿ, ಇಕ್ವಾಲಿಟಿ ಮತ್ತೆ ಫ್ರಟರ್ನಿಟಿ. ಸೊ ನೋಡ್ರಿ, ಇಲ್ಲಿ ಲಿಬರ್ಟಿ ಅಂದ್ರೆ ಏನಪ್ಪಾ ಅಂದ್ರೆ ಸ್ವಾತಂತ್ರ್ಯ, ಪ್ರತಿಯೊಂದಕ್ಕೂ ಸ್ವಾತಂತ್ರ್ಯ ಇರೋದು. ಇಕ್ವಾಲಿಟಿ ಅಂದ್ರೆ ಸಮಾನತೆ, ಫ್ರಟರ್ನಿಟಿ ಅಂದ್ರೆ ಭ್ರಾತೃತ್ವ, ಅಂದ್ರೆ ಒಬ್ರಿಗೊಬ್ಬರ ಮಧ್ಯೆ ಏನಪ್ಪಾ ಅಂದ್ರೆ ಸಹೋದರ ಭಾತ್ವ ಇರುತ್ತಲ್ಲ, ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಫ್ರಟರ್ನಿಟಿ ಅಂತ ಕರಿತೀವಿ. ಹಾಗಾಗಿ ನೋಡ್ರಿ, ಫ್ರೆಂಚ್ ರೆವಲ್ಯೂಷನ್ಸ್ ಏನಾಯ್ತಲ್ಲ ಅಲ್ಲಿ ಏನ್ ಮಾಡ್ತು ಅಂದ್ರೆ ಅದು ಜಗತ್ತಿಗೆ ಮೂರು ಒಂದಿಷ್ಟು ಏನಪ್ಪಾ ಅಂದ್ರೆ ಸಂದೇಶಗಳನ್ನ ಕೊಡ್ತು, ಲಿಬರ್ಟಿ, ಇಕ್ವಾಲಿಟಿ ಮತ್ತೆ ಫ್ರಟರ್ನಿಟಿ ಸಂದೇಶಗಳನ್ನ ಅದು ಸಾರುತ್ತೆ. ಹಾಗಾದ್ರೆ ಫ್ರೆಂಚ್ ರೆವಲ್ಯೂಷನ್ ಯಾವಾಗೈತೆ ಅಂದ್ರೆ 1789 ರಿಂದ 1799 ವರೆಗೆ ಆಗುತ್ತೆ. ಇಲ್ಲಿ ನೋಡ್ರಿ ಏನೆಲ್ಲ ಚೇಂಜಸ್ ಗಳಾಗತ್ತಂದ್ರೆ, ಇಲ್ಲೇನ್ ಮೊನಾರ್ಕ್ ಇರ್ತಾನೆ ಅಂದ್ರೆ ಏನ್ ನೋಡ್ರಿ, ಪ್ರಜಾ ಈ ರಾಜಪ್ರಭುತ್ವ ಇರುತ್ತಲ್ಲ ಆ ರಾಜಪ್ರಭುತ್ವನ ಇಲ್ಲೇನ್ ಮಾಡ್ತಾರೆ ಅಂದ್ರೆ ಕೊನೆಗಾಳಿಸ್ತಾರೆ. ಅಂದ್ರೆ ಏನ್ ಮೊನಾರ್ಕಿ ಇರುತ್ತಲ್ಲ ಅದನ್ನೇನ್ ಮಾಡ್ತಾರೆ ಅಂದ್ರೆ ಎಂಡ್ ಮಾಡ್ತಾರೆ. ಜೊತೆಗೆ ನೋಡ್ರಿ, ಫ್ರೆಂಚ್ ಅನ್ನ ಒಂದೇನ್ ಮಾಡ್ತಾರೆ ಅಂದ್ರೆ ಗಣರಾಜ್ಯವನ್ನಾಗಿ ಮಾಡ್ತಾರೆ, ಅಂದ್ರೆ ಅದನ್ನ ರಿಪಬ್ಲಿಕ್ ಮಾಡ್ತಾರೆ. ಸೊ ಗಣರಾಜ್ಯ ಅಂದ್ರೆ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಇರುವಂತ ರಾಜ್ಯವನ್ನ, ಅಂದ್ರೆ ಈಗ ಏನ್ ಮಾಡೋದಂದ್ರೆ ಪ್ರತಿಯೊಂದನ್ನು ಏನಾದ್ರೂ ಡಿಸಿಷನ್ ತಗೊಳ್ಳೋದಿದ್ರೆ, ಫಾರ್ ಎಕ್ಸಾಂಪಲ್ ನೋಡ್ರಿ ಚುನಾವಣೆ ಮೂಲಕ
ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಫ್ರಮ್ ದ ಪೀಪಲ್ ಬೈ ದ ಪೀಪಲ್ ಫಾರ್ ದ ಪೀಪಲ್ ಅಂತ ನಾವೇನ್ ಕರಿತೀವಲ್ಲ ಆ ರಿಪಬ್ಲಿಕ್ ವರ್ಡ್ ಅನ್ನ ಅಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಎಸ್ಟಾಬ್ಲಿಷ್ ಮಾಡ್ತಾರೆ ಅಥವಾ ಅದನ್ನ ಸ್ಥಾಪನೆ ಮಾಡ್ತಾರೆ. ಜೊತೆಗೆ ನೋಡ್ರಿ ಇಲ್ಲಿ ಸಾವಿರಾರು ಜನರನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಎಕ್ಸಿಕ್ಯೂಟ್ ಮಾಡ್ತಾರೆ ಅಂದ್ರೆ ಕೊಲೆ ಮಾಡ್ತಾರೆ. ಇದ್ರೊಳಗೆ ಯಾರ್ಯಾರು ಇರ್ತಾರೆ ಅಂದ್ರೆ ನೋಡ್ರಿ ಆಗಿನ ರಾಜ್ಯ ಆದಂತ ಲೂಯಿಸ್ 16 ಅನ್ನು ಕೂಡ ಕೊಲೆ ಮಾಡ್ತಾರೆ. ಜೊತೆಗೆ ನೋಡ್ರಿ ಅವನ ರಾಣಿಯಾದಂತ ಮರೈ ಅಂಟೋನಿಟಿಯನ್ನು ಕೂಡ ಇಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಕೊಲೆಯನ್ನ ಮಾಡ್ತಾರೆ. ಹಾಗಾದ್ರೆ ಈ ಬ್ಯಾಸ್ಟಲ್ ಡೇದ ಏನ್ ಸಿಗ್ನಿಫಿಕೆನ್ಸ್, ಯಾಕೆ ಇದನ್ನ ನಾವು ಓದ್ಬೇಕು, ಇದರ ಮಹತ್ವ ಏನು ಅಂತ ನಾವು ನೋಡ್ತಾ ಹೋದ್ರೆ ಇದರಿಂದ ಆಗುವಂತ ಮೊದಲನೇ ಮಹತ್ವ ನೋಡ್ರಿ ಇದೇನಪ್ಪ ಅಂದ್ರೆ ಒಂದು ವಿಜಯದ ಸಂಕೇತ ಆಗಿದೆ. ನಾವ್ ಇದನ್ನೇನ್ ಹೇಳ್ಬೋದು ಅಂದ್ರೆ ಈ ಒಂದು ವಿಜಯದ ಸಂಕೇತ ಅಥವಾ ಏನಪ್ಪ ಅಂದ್ರೆ ಸಿಂಬಲ್ ಆಫ್ ಟ್ರಿಂಪ್ ಅಥವಾ ವಿಜಯದ ಸಂಕೇತ ಅಂತ ಹೇಳ್ಬೋದು. ಇಲ್ಲಿ ನೋಡ್ರಿ ಜನರ ಏನಪ್ಪ ಅಂದ್ರೆ ರಾಜನ ವಿರುದ್ಧ ಗೆಲ್ತಾರೆ. ಜೊತೆಗೆ ಅವ್ರ ಏನಪ್ಪ ಅಂದ್ರೆ ಏನ್ ಈ ಒಂದು ದಬ್ಬಾಳಿಕೆ ರಾಜ್ಯ ಇರುತ್ತಲ್ಲ ಆ ರಾಜ್ಯವನ್ನ ಏನ್ ಮಾಡ್ತಾರೆ ಅಂದ್ರೆ ರಾಜ್ಯನ ಆಳ್ವಿಕೆನ ಕೊನೆಗೊಳಿಸ್ತಾರೆ. ಎರಡನೇದ ಏನಪ್ಪ ಅಂದ್ರೆ ಇದು ಚೇಂಜ್ಗೆ ಇದೊಂದು ಕೆಟಲಿಸ್ಟ್ ಆಗಿ ವರ್ಕ್ ಮಾಡುತ್ತೆ. ನೋಡ್ರಿ ಇಲ್ಲಿ ಕೆಟಲಿಸ್ಟ್ ಅಥವಾ ಕೆಟಲಿಸಂ ಅಂದ್ರೆ ಏನಪ್ಪ ಅಂದ್ರೆ ಯಾವುದೇ ಒಂದು ಕ್ರಿಯೆಯನ್ನು ಇನ್ನೂ ಚುರುಕುಗೊಳಿಸೋದಕ್ಕೆ ಅಥವಾ ಅದನ್ನ ದ್ವಿಗುಣವಾಗಿ ಗಳಿಸೋದಕ್ಕೆ ನಾವೇನ್ ಮಾಡ್ತೀವಿ ಅಂದ್ರೆ ಕೆಟಲಿಸ್ಟ್ ಅನ್ನ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ನೋಡ್ರಿ ಕೆಲವೊಂದ್ ಕಡೆ ಏನಾಗುತ್ತಪ್ಪ ಅಂದ್ರೆ ಆ ಸಮಯದಲ್ಲಿ ಏನಂದ್ರೆ ಹೆಚ್ಚಿನ ಹಿಂಸಾಚಾರಗಳಾಗುತ್ತೆ. ಇದರಿಂದ ಏನಾಗುತ್ತೆ ಅಂದ್ರೆ ಪ್ರತಿಯೊಬ್ಬರು ಮನೋಭಾವನೆ ಏನ್ ಬರುತ್ತೆ ಅಂದ್ರೆ ರೆವಲ್ಯೂಷನ್ಸ್ ಆಗ್ಬೇಕಂದ್ರೆ ಇಲ್ಲೊಂದಿಷ್ಟು ಕ್ರಾಂತಿಗಳಾಗ್ಬೇಕಂತ ಬರುತ್ತೆ. ಅದರಿಂದ ನೋಡ್ರಿ ಈ ರಾಜ್ಯನ ಅಧಿಕಾರವನ್ನ ಕೊನೆಗಣಿಸಲು ಏನ್ ಮಾಡ್ತಾರೆ ಅಂದ್ರೆ ಗಣರಾಜ್ಯವನ್ನ ಸ್ಥಾಪನೆ ಮಾಡ್ತಾರೆ. ಅದೇ ತರ ನೋಡ್ರಿ ಮೂರನೇದ ಏನಾಗುತ್ತಪ್ಪ ಅಂದ್ರೆ ಸೋಷಿಯಲ್ ಅಂಡ್ ಪೊಲಿಟಿಕಲ್ ಟ್ರಾನ್ಸ್ಫಾರ್ಮೇಶನ್ ಅಂದ್ರೆ ರಾಜಕೀಯವಾಗಿ ಮತ್ತೆ ಸಾಮಾಜಿಕವಾಗಿ ಕೂಡ ಅಲ್ಲಿ ಬದಲಾವಣೆಗಳಾಗುತ್ತೆ. ಅಂದ್ರೆ ನೋಡ್ರಿ ಇದಕ್ಕಿಂತ ಮುಂಚೆ ಅಲ್ಲಿ ಹ್ಯೂಮನ್ ರೈಟ್ಸ್ ಏನಿರುತ್ತೆ ಆ ಹ್ಯೂಮನ್ ರೈಟ್ಸ್ ಗಳಿರಲ್ಲ, ಹ್ಯೂಮನ್ ರೈಟ್ಸ್ ಸಿಗುತ್ತೆ, ಮಾನವನ ಹಕ್ಕುಗಳು ಸಿಗುತ್ತೆ. ಜೊತೆಗೆ ಏನಪ್ಪ ಅಂದ್ರೆ ಈ ಫ್ಯೂಡಲಿಸಂ ಅಂದ್ರೆ ನೀವು ನೋಡ್ರಿ ವಸಾಹತು ಶಾಹಿ ಇರ್ಬೋದು ಅಥವಾ ರಾಜ್ಯನ ಆಳ್ವಿಕೆ ಇರುತ್ತಲ್ಲ ಅದು ಕೊನೆಗೊಳ್ಳುತ್ತೆ. ಜೊತೆಗೆ ಏನಪ್ಪ ಅಂದ್ರೆ ಪ್ರತಿಯೊಬ್ಬರಿಗೂ ಮಾನವ ಹಕ್ಕುಗಳು ಸಿಗುತ್ತೆ. ಜೊತೆಗೆ ಏನಪ್ಪ ಅಂದ್ರೆ ಫ್ರೆಂಚ್ ಗಣರಾಜ್ಯನ ಅಲ್ಲಿ ಸ್ಥಾಪನೆಯನ್ನ ಮಾಡ್ತಾರೆ, ಅಂದ್ರೆ ಫ್ರಾನ್ಸ್ ನ ಒಂದು ಗಣರಾಜ್ಯವನ್ನ ಅಲ್ಲಿ ಸ್ಥಾಪನೆ ಮಾಡ್ತಾರೆ. ನಾಲ್ಕನೇದ ಏನ್ ಸಿಗ್ನಿಫಿಕೆನ್ಸ್ ಅಪ್ಪ ಅಂದ್ರೆ ಐಡಿಯಾಲಜಿಕಲ್ ಇನ್ಫ್ಲೂಯೆನ್ಸ್ ಅಂದ್ರೆ ಈ ಒಂದು ಐಡಿಯಾದಿಂದ ಯಾರು ಮುಂದೆ ಬರ್ತಾರಲ್ಲ ಅಂತವ್ರಿಗೇನಪ್ಪ ಅಂದ್ರೆ ಇನ್ನೂ ಕೂಡ ಹೆಚ್ಚಿನ ಸಹಾಯವನ್ನ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ನೋಡ್ರಿ ಈ ಒಂದು ರೆವಲ್ಯೂಷನ್ ಅನ್ನ ಇನ್ಸ್ಪಿರೇಷನ್ ಆಗಿ ತೆಗೆದುಕೊಂಡು ಬೇರೆ ದೇಶಗಳಲ್ಲಿ ಏನಪ್ಪ ಅಂದ್ರೆ ಅಲ್ಲಿನ ರಾಜ್ಯರ ಆಡಳಿತ ಏನಿರುತ್ತೆ ಅದು ಕೂಡ ದಬ್ಬಾಳಿಕೆಯಿಂದ ಕೂಡಿದ್ರೆ ಅದನ್ನ ಚೇಂಜ್ ಮಾಡುವಂತ ಮನಸ್ಥಿತಿ ಇರ್ಬೋದು, ಅಥವಾ ಅಲ್ಲಿನ ರಾಜ್ಯನ ತೆಗೆದುಹಾಕುವಂತ ಇರ್ಬೋದು, ಅಥವಾ ಅಲ್ಲಿ ಕೂಡ ಗಣರಾಜ್ಯ ಎಸ್ಟಾಬ್ಲಿಷ್ ಮಾಡುವಂತ ಪರಿಸ್ಥಿತಿ ಇರ್ಬೋದು, ಅದಕ್ಕೆ ಇದೇನಾಗುತ್ತೆ ಅಂದ್ರೆ ಸಹಾಯವನ್ನ ಮಾಡುತ್ತೆ. ಜೊತೆಗೆ ನೋಡ್ರಿ ಇದೇನಪ್ಪ ಅಂದ್ರೆ ಜಾಗತಿಕ ರಾಜಕೀಯ ಮತ್ತೆ ಸಾಮಾಜಿಕ ಏನ್ ಮೂಮೆಂಟ್ಸ್ ಗಳಾಗತ್ತಲ್ಲ ಅದರ ಮೇಲೂ ಕೂಡ ಏನಪ್ಪ ಅಂದ್ರೆ ಹೆಚ್ಚಿನ ಬದಲಾವಣೆಯನ್ನ ತರುತ್ತೆ. ಜೊತೆಗೆ ನೋಡ್ರಿ ಜಗತ್ತಿಗೆ ಏನ್ ಮಾಡುತ್ತೆ ಅಂದ್ರೆ ಇದು ಲಿಬರ್ಟಿ ಇಕ್ವಾಲಿಟಿ ಫಟರ್ನಿಟಿ ಅನ್ನೋ ಒಂದು ಸಂದೇಶವನ್ನ ಕೊಡುತ್ತೆ. ಅಂದ್ರೆ ಸ್ವಾತಂತ್ರ್ಯ ಸಮಾನತೆ ಮತ್ತೆ ಭ್ರಾತೃತ್ವ ಅನ್ನೋ ಒಂದು ಸಂದೇಶವನ್ನ ಏನಪ್ಪ ಅಂದ್ರೆ ಜಗತ್ತಿಗೆ ಸಾರಿ ಹೇಳುತ್ತೆ. ಸೊ ಈಗ ಏನ್ ಮಾಡೋಣ ಅಂದ್ರೆ ನಾವು ಆರ್ಟಿಕಲ್ ಅನ್ನ ಅನಲೈಸ್ ಮಾಡ್ತಾ ಹೋಗೋಣ. ನೋಡ್ರಿ ಇಲ್ಲಿ ಇಂಡಿಯಾ ಕಂಟಿಂಜೆಂಟ್ ಏನ್ ಹೋಗಿದೆ ಅಂದ್ರೆ ಪಥಸಂಚಲನ ಮಾಡುವಂತ ಗುಂಪು ಏನ್ ಹೋಗಿದೆಯಲ್ಲ ಅದರಲ್ಲಿ ನೋಡ್ರಿ 242 ಮೆಂಬರ್ಸ್ ಇದ್ರು. ಅವ್ರೇನ್ ಮಾಡಿದ್ರು ಅಂದ್ರೆ ಸಾರೆ ಜಹಾಸೆ ಅಚ್ಚ ಅನ್ನೋ ಒಂದು ಗೀತೆಯೊಂದಿಗೆ ಏನಪ್ಪ ಅಂದ್ರೆ ತಮ್ಮ ಪಥಸಂಚಲನವನ್ನ ಮಾಡಿದ್ದಾರೆ. ಸೊ ಈ ಬ್ಯಾಂಡ್ ಅಲ್ಲಿ ಏನು ಈಗ ಪಥಸಂಚಲನದಲ್ಲಿ ನೋಡ್ರಿ ಏನು ಕಂಟಿಂಜೆಂಟ್ಸ್ ಹೋಗಿದ್ವು ಅವುಗಳು ಕೂಡ ಏನಪ್ಪ ಅಂದ್ರೆ ಐತಿಹಾಸಿಕವಾಗಿ ಒಂದು ಕನೆಕ್ಷನ್ಸ್ ಅನ್ನ ಏನಂದ್ರೆ ಫ್ರಾನ್ಸ್ ದೇಶದ ಜೊತೆಗೆ ಹೊಂದಿದೆ. ಎಸ್ಪೆಷಲಿ ಏನಪ್ಪ ಅಂದ್ರೆ ಭಾರತದ ಆರ್ಮಿಯ ಅಥವಾ ಭಾರತೀಯ ಸೇನೆ ನೋಡ್ರಿ ಎರಡು ಏನು ಪಥಸಂಚಲನದ ಗುಂಪು ಹೊಂದಿದ್ವಲ್ಲ ಆಲ್ರೆಡಿ ಅವರಿಗೆ ಹಿಸ್ಟಾರಿಕಲ್ ಕನೆಕ್ಷನ್ಸ್ ಇದೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಇಲ್ಲಿ ಇಂಡಿಯನ್ ಆರ್ಮಿಯಿಂದ ಏನಪ್ಪ ಅಂದ್ರೆ ಯಾವ್ಯಾವ್ದು ಪಾರ್ಟಿಸಿಪೇಟ್ ಮಾಡಿತ್ತು, ಏನೇನ್ ಕಂಟಿಂಜೆನ್ಸಿ ಪಾರ್ಟಿಸಿಪೇಟ್ ಮಾಡಿತ್ತು ಅಂದ್ರೆ ನೋಡ್ರಿ ಮೊದಲನೇ ಪಥಸಂಚಲನ ಗುಂಪು ಆಗಿಂತದ್ದೇ ನೋಡ್ರಿ 68 ಮಾರ್ಚಿಂಗ್ ಪರ್ಸನಲ್ಸ್ ಅನ್ನ ಹೊಂದಿತ್ತು. ಇವ್ರೇನಪ್ಪ ಅಂದ್ರೆ ಪಂಜಾಬ್ ರೆಜಿಮೆಂಟ್ ಇಂದ ಬಂದಿದ್ರು, ಅಂದ್ರೆ ಪಂಜಾಬ್ ರೆಜಿಮೆಂಟ್ ನ ಪಥಸಂಚಲನ ಗುಂಪದಲ್ಲಿ ನೋಡ್ರಿ 68 ಸೈನಿಕರಿದ್ರು. ಇದಾದ್ಮೇಲೆ ರಜಪೂತಾನ ರೈಫಲ್ಸ್ ಇಂದ ನೋಡ್ರಿ 38 ಬ್ಯಾಂಡ್ ಮೆಂಬರ್ಸ್ ಬಂದಿದ್ರು. ರಜಪೂತಾನ ರೈಫಲ್ಸ್ ಇಂದ ಏನಪ್ಪ ಅಂದ್ರೆ 38 ಬ್ಯಾಂಡ್ ಮೆಂಬರ್ಸ್ ಬಂದಿದ್ರು. ಇವುಗಳೆರಡನ್ನೂ ಕೂಡ ಏನಪ್ಪ ಅಂದ್ರೆ ಕ್ಯಾಪ್ಟನ್ ಅಮನ್ ಜಾಗ್ತಾಪ್ ಅವರು ಲೀಡ್ ಅನ್ನ ಮಾಡ್ತಾ ಇದ್ರು. ನೋಡ್ರಿ ಇಲ್ಲಿ ಪಂಜಾಬ್ ರೆಜಿಮೆಂಟ್ ಗೆ ಏನಪ್ಪ ಅಂದ್ರೆ ಒಂದು ಕನೆಕ್ಷನ್ಸ್ ಇದೆ, ಯಾಕಂದ್ರೆ ಪಂಜಾಬ್ ರೆಜಿಮೆಂಟ್ ಆಲ್ರೆಡಿ ಏನಪ್ಪ ಅಂದ್ರೆ ಎರಡು ವಿಶ್ವ ಯುದ್ಧಗಳ ಏನಾಗಿದೆ ಅಲ್ಲ ಅದರಲ್ಲಿ ತನ್ನ ಭಾಗವಹಿಸುವಿಕೆನ ಮಾಡಿದೆ. ಜೊತೆಗೆ ನೋಡ್ರಿ ಸ್ವತಂತ್ರ ಬಂದ ಮೇಲೂ ಕೂಡ ಕೆಲವೊಂದಿಷ್ಟು ಆಪರೇಷನ್ಸ್ ಅಲ್ಲಿ ಅಥವಾ ಕೆಲವೊಂದಿಷ್ಟು ರೆಸ್ಕ್ಯೂ ಆಪರೇಷನ್ಸ್ ಅಲ್ಲೂ ಕೂಡ ಅದು ಕೆಲಸವನ್ನ ಮಾಡಿದೆ. ಜೊತೆಗೆ ನೋಡ್ರಿ ವರ್ಲ್ಡ್ ವಾರ್ ಒಳಗೆ ಏನಪ್ಪ ಅಂದ್ರೆ ಫಸ್ಟ್ ವರ್ಲ್ಡ್ ವಾರ್ ಗೆ ಈ ಒಂದು ಪಂಜಾಬ್ ರೆಜಿಮೆಂಟ್ ಗೆ ಏನ್ ಮಾಡಿದ್ರೆ ಅಂದ್ರೆ 18 ಬ್ಯಾಟಲ್ ಮತ್ತೆ ಟೇಟರ್ ಹಾನರ್ಸ್ ಅನ್ನ ಕೊಟ್ಟಿದ್ದಾರೆ. ಅದೇ ತರನಾಗಿ ಏನಪ್ಪ ಅಂದ್ರೆ ರಜಪೂತಾನ ರೈಫಲ್ಸ್ ಏನಿದೆಯಲ್ಲ ಇದೇನಪ್ಪ ಅಂದ್ರೆ ಭಾರತೀಯ ಸೇನೆಯಲ್ಲಿರುವಂತ ಸೀನಿಯರ್ ಮೋಸ್ಟ್ ರೈಫಲ್ ರೆಜಿಮೆಂಟ್, ಅಂದ್ರೆ ಭಾರತೀಯ ಸೇನೆಯಲ್ಲಿರುವಂತ ಅತ್ಯಂತ ಹಳೆಯದಾದಂತ ರೈಫಲ್ ರೆಜಿಮೆಂಟ್ ಆಗಿದೆ. ಜೊತೆಗೆ ನೋಡ್ರಿ ಇವೆರಡು ರೆಜಿಮೆಂಟ್ ಗಳು ಯಾವುದು ಪಂಜಾಬ್ ರೆಜಿಮೆಂಟ್ ಮತ್ತೆ ರಜಪೂತಾನ ರೆಜಿಮೆಂಟ್ ಎರಡೂ ಕೂಡ ಏನಪ್ಪ ಅಂದ್ರೆ ಕೆಲವೊಂದಿಷ್ಟು ಬ್ಲಡಿಯೆಸ್ಟ್ ವಾರ್ಸ್, ಅಂದ್ರೆ ನೋಡ್ರಿ
ತುಂಬಾ ಹಿಂಸಾಚಾರಕವಾದಂತಹ ಯುದ್ಧಗಳಲ್ಲಿ ಅವರೇನ್ ಮಾಡಿದ್ರು ಅಂದ್ರೆ ಪಾರ್ಟಿಸಿಪೇಟ್ ಅನ್ನ ಮಾಡಿದ್ದಾರೆ, ಎಸ್ಪೆಷಲಿ ವಿಶ್ವ ಯುದ್ಧಗಳಲ್ಲಿ ಪಾರ್ಟಿಸಿಪೇಷನ್ ಅಥವಾ ಭಾಗವಹಿಸುವಿಕೆನ ಮಾಡಿದ್ದಾರೆ. ಅದೇ ತರ ನೋಡ್ರಿ ಭಾರತೀಯ ಜಲಸೇನೆ ಅಥವಾ ಭಾರತೀಯ ನೌಕಾಪಡೆಯಿಂದ ಏನ್ ಕಂಟಿಂಜೆಂಟ್ ಬಂದಿತ್ತಲ್ಲ ಅದ್ರೊಳಗೆ ನೋಡ್ರಿ 64 ಜನ ಏನಪ್ಪ ಅಂದ್ರೆ ಸೇಲರ್ಸ್ ಇದ್ರು, ಅಂದ್ರೆ ಈ ಒಂದು ನಾವಿಕರಿದ್ರು. ಇವರನ್ನ ಯಾರು ಲೀಡ್ ಮಾಡಿದ್ರಪ್ಪ ಅಂದ್ರೆ ಕ್ಯಾಪ್ಟನ್ ಆದಂತ ವರ್ತ ಬಾಗೇಲ್ ಅವರು ಲೀಡ್ ಮಾಡಿದ್ರು. ಸೊ ನೋಡ್ರಿ ಇವರೇನಪ್ಪ ಅಂದ್ರೆ ಸ್ಪೆಷಲಿಸ್ಟ್ ಇನ್ ಗನ್ನರಿ ಮತ್ತೆ ಮಿಸೈಲ್ ವೆಲ್ಫೇರ್ ಆಗಿದ್ದಾರೆ. ಜೊತೆಗೆ ನೋಡ್ರಿ ಇಂಡಿಯನ್ ನೇವಿನ ನೌಕಾಪಡೆ ಇನ್ನೊಂದೇನ್ ರೆಪ್ರೆಸೆಂಟ್ ಮಾಡಿತ್ತು ಅಂದ್ರೆ INS ಚೆನ್ನೈ ಅಥವಾ ಇಂಡಿಯನ್ ನೇವಿ ಶಿಪ್ ಚೆನ್ನೈ, ಅದೇನಪ್ಪ ಅಂದ್ರೆ ರೆಪ್ರೆಸೆಂಟೇಷನ್ ಮಾಡಿದ್ದು. ಈ ಒಂದು ಇಂಡಿಯನ್ ನೇವಿ ಶಿಪ್ ಚೆನ್ನೈ ಏನಿದೆಲ್ಲ ಇದನ್ನ ನೋಡ್ರಿ ಸ್ವತಃ ನಾವೇ ಡಿಸೈನ್ ಮಾಡಿ ಕನ್ಸ್ಟ್ರಕ್ಷನ್ ಅನ್ನ ಮಾಡಿದೀವಿ. ಅಂದ್ರೆ ಈ ಶಿಪ್ಪಿಗೆ ನೋಡ್ರಿ ಯಾರದೇ ತರನಂತ ಡಿಸೈನ್ ಅನ್ನು ತೆಗೆದುಕೊಂಡಿಲ್ಲ, ಮತ್ತೆ ಯಾರ ಸಹಾಯವನ್ನು ಪಡೆದೇ ಭಾರತ ಸ್ವತಃ ಡಿಸೈನ್ ಅನ್ನ ಮಾಡಿ ಕನ್ಸ್ಟ್ರಕ್ಷನ್ ಅನ್ನ ಮಾಡಿದೆ. ಇದೇನಾಗಿದೆ ಅಂದ್ರೆ ಗೈಡೆಡ್ ಮಿಸೈಲ್ ಡಿಸ್ಟ್ರಾಯರ್, ಅಂದ್ರೆ ನೀವು ಎಲ್ಲಿ ಹೇಳ್ತಿರಲ್ಲ ಅದು ಡಿಸ್ಟ್ರಾಯ್ ಅನ್ನ ಮಾಡುತ್ತೆ. ಅದಕ್ಕೋಸ್ಕರ ನೋಡ್ರಿ ಈ ಒಂದು ಬ್ಯಾಸ್ಟಲ್ ಡೇ ಕಾರ್ಯಕ್ರಮಕ್ಕೋಸ್ಕರ ಏನಪ್ಪ ಅಂದ್ರೆ ಈ ಒಂದು ಶಿಪ್ ಅನ್ನ ನಾವ್ ಏನ್ ಮಾಡಿದ್ವಿ ಅಂದ್ರೆ July 12 ರಿಂದ July 16 ಅಂದ್ರೆ ಫ್ರಾನ್ಸ್ ನ ಪೋಸ್ಟ್ ಸಿಟಿ ಆದಂತ ಬ್ರೆಸ್ಟ್ ಒಳಗೆ ಇದನ್ನ ನಾವು ಡಿಪ್ಲಾಯ್ಮೆಂಟ್ ಮಾಡಿದೀವಿ. ಸೊ ನೋಡ್ರಿ ಇದೇನಪ್ಪ ಅಂದ್ರೆ ನಾರ್ತ್ ವೆಸ್ಟರ್ನ್ ಭಾಗದಲ್ಲಿರುವಂತಹ ಒಂದು ಸಿಟಿ ಆಗಿದೆ. ಅದೇ ತರ ನೋಡ್ರಿ ಭಾರತೀಯ ವಾಯುಪಡೆಯಲ್ಲಿ ಏನಪ್ಪ ಅಂದ್ರೆ 4 ರಾಫೆಲ್ ಫೈಟರ್ಸ್ ಮತ್ತೆ ಏನಪ್ಪ ಅಂದ್ರೆ 2 C-17 ಗ್ಲೋಬ್ ಮಾಸ್ಟರ್ ಪಾರ್ಟಿಸಿಪೇಟ್ ಮಾಡಿದ್ರು, ಜೊತೆಗೆ 72 IAF ಪರ್ಸನಲ್ ಕೂಡ ಇಲ್ಲಿ ಪಾರ್ಟಿಸಿಪೇಷನ್ ಅನ್ನ ಮಾಡಿದ್ರು. ಇವರೆಲ್ಲರನ್ನು ಕೂಡ ನೋಡ್ರಿ ಯಾರು ಲೀಡ್ ಮಾಡಿದ್ರಪ್ಪ ಅಂದ್ರೆ ಸ್ಕ್ವಾಡ್ರನ್ ಲೀಡರ್ ಆದಂತ ಸಿಂಧು ರೆಡ್ಡಿ ಅವರು ಇಲ್ಲಿ ಲೀಡ್ ಅನ್ನ ಮಾಡಿದ್ರು. ಅದೇ ತರ ನೋಡ್ರಿ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿಗೆ ಏನ್ ಮಾಡಿದ್ರು ಅಂದ್ರೆ ಫ್ರಾನ್ಸ್ ಸರ್ಕಾರದ ಅತ್ಯುತ್ತಮ ಹಾನರ್ ಆದಂತ ನೋಡ್ರಿ ಗ್ರ್ಯಾಂಡ್ ಕ್ರಾಸ್ ಆಫ್ ದ ಲೆಗೇನ್ ಆಫ್ ಹಾನರ್ ಅನ್ನೋ ಒಂದು ಸಿವಿಲಿಯನ್ ಅವಾರ್ಡ್, ಅಂದ್ರೆ ನೋಡ್ರಿ ಭಾರತದ ಅತ್ಯುತ್ತಮ ನಾಗರಿಕ ಪ್ರಶಸ್ತಿ ಅಂತ ನಾವೇನ್ ಭಾರತ ರತ್ನ ಕರಿತೀವಲ್ಲ ಅದೇ ತರ ನೋಡ್ರಿ ಫ್ರಾನ್ಸ್ ನ ಅತ್ಯುತ್ತಮ ನಾಗರಿಕ ಮತ್ತೆ ಏನಪ್ಪ ಅಂದ್ರೆ ಮಿಲಿಟರಿ ಪ್ರಶಸ್ತಿ ಅಂತ ಯಾವ್ದನ್ನ ಕರೀತಾರೆ ಅಂದ್ರೆ ಗ್ರ್ಯಾಂಡ್ ಕ್ರಾಸ್ ಆಫ್ ದ ಲೆಗೇನ್ ಆಫ್ ಆನರ್ ಆಫ್ ಫ್ರಾನ್ಸ್ ಅಂತ ಕರೀತಾರೆ, ಅದನ್ನ ಈಗ ಏನ್ ಮಾಡಿದ್ರು ಅಂದ್ರೆ ಮೋದಿ ಅವರಿಗೆ ಕೊಟ್ಟಿದ್ದಾರೆ. ಅದೇ ತರ ನೋಡ್ರಿ ಈ ಒಂದು ಪ್ರಶಸ್ತಿಯನ್ನ ಏನಪ್ಪ ಅಂದ್ರೆ ಸೌತ್ ಆಫ್ರಿಕಾದ ಆಗಿನ ಪ್ರೆಸಿಡೆಂಟ್ ಆದಂತ ನೆಲ್ಸನ್ ಮಂಡೇಲಾ ಮತ್ತೆ ಜರ್ಮನಿನ ಫಾರ್ಮರ್ ಚಾನ್ಸಲರ್ ಆದಂತ ಆಂಗೆಲಾ ಮಾರ್ಕೆಲ್ ಅವರಿಗೆ ಕೊಟ್ಟಿದ್ರು. ಆ ಒಂದು ಲಿಸ್ಟ್ ಅಲ್ಲಿ ಏನಪ್ಪ ಅಂದ್ರೆ ನರೇಂದ್ರ ಮೋದಿ ಅವರೀಗ ಸೇರ್ಕೊಂಡಿದ್ದಾರೆ. ಇದಿಷ್ಟ ಏನಂದ್ರೆ ಬ್ಯಾಸ್ಟಲ್ ಡೇ ಸೆಲೆಬ್ರೇಷನ್ಸ್ ಬಗ್ಗೆ ನಿಮಗಿರಬೇಕಾದಂತ ಮಾಹಿತಿ ಆಗಿದೆ. ಸೊ ನೋಡ್ರಿ ಅದೇ ತರನಾಗಿ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಯಾವ್ದಿದೆ ಅಂದ್ರೆ ಇಟ್ಸ್ ಅಬೌಟ್ ಏನಪ್ಪ ಅಂದ್ರೆ ಈಗ ತಂದಿರುವಂತ ರಿಸ್ಟ್ರಿಕ್ಷನ್ಸ್, ಎಸ್ಪೆಷಲಿ ಏನಪ್ಪ ಅಂದ್ರೆ ಡಾಟಾ ಪ್ರೊಟೆಕ್ಷನ್ಸ್ ಬಿಲ್ ಅಂತಿದ್ರಲ್ಲ, ಡಾಟಾ ಪ್ರೊಟೆಕ್ಷನ್ ಬಿಲ್ ಪೋಸಸ್ ಅ ಸಿವಿಯರ್ ರಿಸ್ಟ್ರಿಕ್ಷನ್ಸ್ ಟು RTI ಆಕ್ಟ್, ಅಂದ್ರೆ ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಏನಿದೆಲ್ಲ ಅದಕ್ಕೆ ರಿಸ್ಟ್ರಿಕ್ಷನ್ ಅನ್ನ ಹಾಕುತ್ತೆ ಅಂತ ಇಲ್ಲಿ ಏನ್ ಮಾಡ್ತಿದ್ರು ಅಂದ್ರೆ NCPIR ದವರು NCPCR ನ್ಯಾಷನಲ್ ಕ್ಯಾಂಪೇನ್ ಫಾರ್ ಪೀಪಲ್ ರೈಟ್ ಟು ಇನ್ಫಾರ್ಮೇಶನ್ ಅನ್ನೋರು ಏನ್ ಮಾಡ್ತಿದ್ರು ಅಂದ್ರೆ ಗೌರ್ಮೆಂಟ್ ಗೆ ಎಚ್ಚರಿಕೆಯನ್ನ ಇಲ್ಲಿ ಕೊಡ್ತಾ ಇದ್ದಾರೆ. ಹಾಗಾದ್ರೆ ಏನಾಗಿದೆ, ಏನಿಲ್ಲಿ ಸಮಸ್ಯೆ ಆಗಿದೆ ಅಂತ ನಾವು ನೋಡೋದಾದ್ರೆ, ಸೊ ನೋಡ್ರಿ ಇತ್ತೀಚೆಗೆ ತಂದಿರುವಂತ ಡಾಟಾ ಪ್ರೊಟೆಕ್ಷನ್ಸ್ ಬಿಲ್ ಏನಪ್ಪ ಅಂದ್ರೆ ಈ ಬರುವಂತ ಸಂಸತ್ತಿನ ಅಧಿವೇಶನದಲ್ಲಿ ಏನ್ ಟೇಬಲ್ ಮಾಡ್ತಾರಲ್ಲ ಅಲ್ಲಿ ಏನ್ ಮಾಡ್ತಾ ಇದೆ ಅಂದ್ರೆ ಈ ಒಂದು Section 8 Clause 1 Clause J ಏನು ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ನ 2005 ಅಲ್ಲಿ ಕಾನೂನಲ್ಲಿ ಇತ್ತಲ್ಲ ಅದನ್ನ ತೆಗೆದು ಹಾಕ್ತಾ ಇದೆ. ಸೊ ನೋಡ್ರಿ ಈ ಒಂದು ಕಾನೂನು ಪ್ರಕಾರ ಏನಪ್ಪ ಅಂದ್ರೆ ಯಾರು ಕೂಡ ಏನಪ್ಪ ಅಂದ್ರೆ ಪರ್ಸನಲ್ ಮಾಹಿತಿಯನ್ನ ಕೊಡಂಗಿಲ್ಲ, ಅಂದ್ರೆ ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಒಳಗೆ ನಿಮ್ಗೆ ಏನಾದ್ರೂ ಪರ್ಸನಲ್ ಮಾಹಿತಿನ ಕೇಳಿದ್ರೆ ಕೊಡಂಗಿಲ್ಲ. ಆಮೇಲೆ ನೋಡ್ರಿ ಇದು ಯಾವುದೇ ತರನಾಗಿ ನೀವು ಏನಪ್ಪ ಅಂದ್ರೆ ಡಿಸ್ಕ್ಲೋಸ್ ಮಾಡಂಗಿಲ್ಲ, ಎಸ್ಪೆಷಲಿ ಯಾವ್ದಕ್ಕೋಸ್ಕರ ಅಂದ್ರೆ ಯಾವ್ದಾದ್ರೂ ಪಬ್ಲಿಕ್ ಆಕ್ಟಿವಿಟಿಗೆ ಇರ್ಬೋದು, ಅಂದ್ರೆ ಸಾರ್ವಜನಿಕರ ಚಟುವಟಿಕೆಗಳಿರ್ಬೋದು, ಸಾರ್ವಜನಿಕರ ಹಿತಾಸಕ್ತಿಗಿರ್ಬೋದು. ಇದರಿಂದ ಏನಪ್ಪ ಅಂದ್ರೆ ಒಬ್ಬ ನಾಗರಿಕ ಏನಿರ್ತಾರೆ ಅಥವಾ ಒಬ್ಬ ಆಫೀಸರ್ಸ್ ಏನಿರ್ತಾರೆ ಅವನ ಇಂಡಿವಿಜುವಲ್ ಪ್ರೈವೇಸಿಗೆ ಏನಾದ್ರೂ ಎಫೆಕ್ಟ್ ಆಗದಿದ್ರೆ ಇದನ್ನ ನೀವು ಶೇರ್ ಮಾಡಂಗಿಲ್ಲ ಅಂತ ಅವ್ರು ಹೇಳಿದ್ರು. ಆದ್ರೆ ಸೊ ನೋಡ್ರಿ ಇನ್ನಿ ಕೇಸ್ ಏನಪ್ಪ ಅಂದ್ರೆ ಲಾರ್ಜರ್ ಪಬ್ಲಿಕ್ ಇಂಟ್ರೆಸ್ಟ್, ಅಂದ್ರೆ ಜಾಸ್ತಿ ನಿಮಗೆ ಅವರ ಪರ್ಸನಲ್ ಇನ್ಫಾರ್ಮೇಶನ್ ಕೊಡೋದ್ರಿಂದ ನೋಡ್ರಿ ಹೆಚ್ಚಿನ ಸಾರ್ವಜನಿಕರ ಹಿತಾಸಕ್ತಿಗೆ ಕಾರಣ ಆಗುತ್ತಂದ್ರೆ ಅವಾಗ ನೀವ್ ಏನ್ ಮಾಡ್ಬೋದು ಅಂದ್ರೆ ಅಂತ ಒಂದು ಮಾಹಿತಿಯನ್ನ ಕೊಡಬಹುದು ಅಂತ ಹೇಳಿದ್ರು. ಅಂದ್ರೆ ಇನ್ ಕೇಸ್ ನೋಡ್ರಿ ಆಸ್ ಎ ಆಫೀಸರ್ ಇಲ್ಲಿ ಯಾರ್ದು ಕೂಡ ನೀವೇನಪ್ಪ ಅಂದ್ರೆ ಪರ್ಸನಲ್ ಇನ್ಫಾರ್ಮೇಶನ್ ಅನ್ನ ತೆಗೆದುಕೊಳ್ಳಂಗಿಲ್ಲ, ಬಟ್ ಆ ಇನ್ಫಾರ್ಮೇಶನ್ಸ್ ನ ಕೊಡೋದ್ರಿಂದ ನೋಡ್ರಿ ಸಾರ್ವಜನಿಕರ ಹಿತಾಸಕ್ತಿ ಜಾಸ್ತಿ ಆಗುತ್ತೆ, ರಾಷ್ಟ್ರೀಯ ಭದ್ರತೆ ಇರ್ಬೋದು, ಬೇರೆ ಬೇರೆ ಆಕ್ಟಿವಿಟೀಸ್ ಗೆ ಅನುಕೂಲ ಆಗುತ್ತಂದ್ರೆ ಆ ಟೈಮ್ ಅಲ್ಲಿ ಏನ್ ಮಾಡ್ಬೇಕಾಗುತ್ತಂದ್ರೆ ಅವರು ಅವರ ಪರ್ಸನಲ್ ಮಾಹಿತಿಯನ್ನು ಇಲ್ಲಿ ಕೊಡಬೇಕಾಗುತ್ತಂತ ಹೇಳಿದ್ರು. ಆದ್ರೆ ಈಗ ತಂದಿರುವಂತಹ ಡಾಟಾ ಪರ್ಸನಲ್ ಡಿಜಿಟಲ್ ಪರ್ಸನಲ್ ಪ್ರೊಟೆಕ್ಟ್ ಡಾಟಾ ಪ್ರೊಟೆಕ್ಷನ್ ಬಿಲ್ ಏನಿದೆಯಲ್ಲ DPDP ಬಿಲ್ ಅಂತ ನಾವೇನ್ ಕರಿತೀವಲ್ಲ, ಇಲ್ಲಿ ನೋಡ್ರಿ ಈ ತರದ ಯಾವುದೇ ಕ್ಲಾಸಸ್ ಅನ್ನು ಸರ್ಕಾರ ಇಲ್ಲಿ ಹಾಕಿಲ್ಲ. ಅಂದ್ರೆ ಇಲ್ಲಿ ಏನ್ ಹೇಳ್ತಿದೆ ಅಂದ್ರೆ ಯಾರು ಕೂಡ ಯಾವುದೇ ಸಮಯದಲ್ಲಿ ಅವರ ಪರ್ಸನಲ್ ಇನ್ಫಾರ್ಮೇಶನ್ ಏನಿರುತ್ತೆ, ಫಾರ್ ಎಕ್ಸಾಂಪಲ್ ನೋಡ್ರಿ ಅದು ಲಾರ್ಜರ್ ಸಾರ್ವಜನಿಕರ ಹಿತಾಸಕ್ತಿಯಲ್ಲಿ ಆದ್ರೂ ಇರ್ಬೋದು, ರಾಷ್ಟ್ರೀಯ ಹಿತಾಸಕ್ತಿಯಲ್ಲಿ ಆದ್ರೂ ಇರ್ಬೋದು, ಆ ಸಮಯದಲ್ಲಿ ಏನಪ್ಪ ಅಂದ್ರೆ ಅವರ ಒಂದು ಪರ್ಸನಲ್ ಇನ್ಫಾರ್ಮೇಶನ್ ಅನ್ನ ಶೇರ್ ಮಾಡಂಗಿಲ್ಲ ಅಂತ ಹೇಳ್ತಿದ್ದಾರೆ. ಅದಕ್ಕೋಸ್ಕರ ಈಗ ಏನ್ ಮಾಡ್ತಿದ್ರು ಅಂದ್ರೆ ನ್ಯಾಷನಲ್ ಕ್ಯಾಂಪೇನ್ ಫಾರ್ ಪೀಪಲ್ಸ್ ರೈಟ್ಸ್ ಟು ಇನ್ಫಾರ್ಮೇಶನ್ ಅವರು ಸರ್ಕಾರದವರಿಗೆ ಎಚ್ಚರಿಕೆಯನ್ನ ಕೊಡ್ತಿದ್ದಾರೆ. ಯಾಕಂದ್ರೆ ನೋಡ್ರಿ ಕೆಲವೊಂದ್ ಟೈಮ್ ಕರಪ್ಷನ್ಸ್ ನ ಮಾಡ್ಕೊಂಡಿದ್ರೆ ಅವಾಗ ಪರ್ಸನಲ್ ಇನ್ಫಾರ್ಮೇಶನ್ಸ್ ನ ಕೇಳ್ತಿರ್ತಾರೆ, ಎಷ್ಟು ಆಸ್ತಿಯನ್ನ ಮಾಡಿದಿರ ಅಂತ, ಅವಾಗ ಕೂಡ ಡಿಸ್ಕ್ಲೋಸ್ ಮಾಡಲಿಲ್ಲ ಅಂದ್ರೆ ಇಲ್ಲಿ ಪಾರದರ್ಶಕತೆ ಏನಿದೆ ಮತ್ತೆ ಅಕೌಂಟಬಿಲಿಟಿ ಏನಿದೆಲ್ಲ ಅದು ಕಡಿಮೆ ಆಗ್ತಾ ಹೋಗುತ್ತೆ, ಮತ್ತೆ ಈ ಒಂದು
ಆಫೀಸರ್ಸ್ ಏನ್ ಮಾಡ್ತಾರಪ್ಪ ಅಂದ್ರೆ ಕರಪ್ಷನ್ಸ್ ನ ಜಾಸ್ತಿ ಮಾಡ್ತಾ ಹೋಗ್ತಾರೆ. ಹಾಗಾಗಿ ನೋಡ್ರಿ ಇಲ್ಲಿ ಏನಂದ್ರೆ ನ್ಯಾಷನಲ್ ಕ್ಯಾಂಪೇನ್ ಫಾರ್ ಪೀಪಲ್ ರೈಟ್ ಟು ಇನ್ಫಾರ್ಮೇಶನ್ ಅವರು ಇದಕ್ಕೆ ಎಚ್ಚರಿಕೆಯನ್ನ ಸರ್ಕಾರಕ್ಕೆ ಕೊಟ್ಟಿದ್ದಾರೆ. ಆದ್ರೆ ನೀವು ಈ ಕ್ಲಾಸ್ ಅನ್ನ ತೆಗೆದು ಹಾಕಬಾರ್ದು ಅಂತ ಹೇಳಿ ಏನಪ್ಪ ಅಂದ್ರೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಯಾವ ಕ್ಲಾಸ್ ಅಂದ್ರೆ ಸೆಕ್ಷನ್ 8 ಕ್ಲಾಸ್ 1 ಕ್ಲಾಸ್ ಜೆ ಆಫ್ 2005 ಲಾ, ಯಾವುದು ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್. ಸೊ ನೋಡ್ರಿ ಅದೇ ತರ ನಮ್ಮ ನೆಕ್ಸ್ಟ್ ಎಡಿಟೋರಿಯಲ್ ಯಾವ್ದಿದೆ ಅಂದ್ರೆ ವೈ ಆರ್ ದ ಇಂಡಿಯಾ ಅಂಡ್ ರಷ್ಯಾ ಟ್ರೇಡ್ ಪೇಮೆಂಟ್ಸ್ ಇನ್ ಕ್ರೈಸಿಸ್. ಅಂದ್ರೆ ಯಾಕೆ ನೋಡ್ರಿ ಭಾರತ ಮತ್ತೆ ರಷ್ಯಾದ ವ್ಯಾಪಾರದ ಸಂಬಂಧಪಟ್ಟಂತ ಏನು ಪೇಮೆಂಟ್ಸ್ ಇದೆ ಇವುಗಳು ಕ್ರೈಸಿಸ್ ಅಲ್ಲಿ ಯಾಕಿದೆ, ಅಂದ್ರೆ ಇವುಗಳು ಯಾಕೆ ಸರಾಗಿ ವಾಕ್ ಆಗ್ತಿಲ್ಲ, ತೊಂದರೆ ಯಾಕೆ ಬರ್ತಾ ಇದೆ. ವಾಟ್ ಈಸ್ ದ ಕರೆಂಟ್ ಸೈಜ್ ಆಫ್ ಇಂಡಿಯನ್ ಇಂಪೋರ್ಟ್ಸ್ ಫ್ರಮ್ ರಷ್ಯಾ. ಅಂದ್ರೆ ನೋಡ್ರಿ ಭಾರತ ಈಗ ರಷ್ಯಾದಿಂದ ಎಷ್ಟು ಆಮದು ಮಾಡ್ಕೋತಾ ಇದೆ. ವೈ ದೇರ್ ಈಸ್ ಆನ್ ಇಶ್ಯೂ ಆಫ್ ವಾಟ್ ಕರೆನ್ಸಿ ಟು ಯೂಸ್ ಫಾರ್ ದ ಪೇಮೆಂಟ್ಸ್. ಅಂದ್ರೆ ನಾವು ರಷ್ಯಾದ ರೂಪಾಯಲ್ ಮತ್ತೆ ಭಾರತದ ರೂಪಾಯಲ್ಲಿ ಈಗ ವ್ಯಾಪಾರವನ್ನ ಮಾಡ್ಕೋತೀವಿ ಅಂತ ಹೇಳ್ತಿದ್ವಲ್ಲ, ಈ ಒಂದು ವ್ಯಾಪಾರ ಮಾಡ್ಕೋಬೇಕಾರೆ ಈಗ ಯಾವ ಕರೆನ್ಸಿಯಿಂದ ಈ ಒಂದು ಪೇಮೆಂಟ್ ಅನ್ನ ಮಾಡೋದಕ್ಕೆ ಅಥವಾ ನಾವೇನ್ ಹೇಳ್ಬೋದು ಅಂದ್ರೆ ಹಣವನ್ನ ಸಂದಾಯ ಮಾಡೋದಕ್ಕೆ ಸಮಸ್ಯೆ ಆಗ್ತಿದೆ ಅಂತ ಕೇಳ್ತಿದ್ದಾರೆ. ವೈ ಡಿಡ್ ದ ರೂಪಿ ರುಬೆಲ್ ಮೆಕ್ಯಾನಿಸಮ್ ನಾಟ್ ವರ್ಕ್, ಯಾಕೆ ರೂಪಾಯಿ ರುಬೆಲ್ ಮೆಕ್ಯಾನಿಸಮ್ ಇಲ್ಲಿ ವರ್ಕ್ ಆಗ್ಲಿಲ್ಲ. ವಾಟ್ ಅದರ್ ಕರೆನ್ಸೀಸ್ ಇಂಡಿಯಾ ಈಸ್ ಇಂಡಿಯಾ ಎಕ್ಸ್ಪ್ಲೋರಿಂಗ್ ಫಾರ್ ದ ಪೇಮೆಂಟ್ಸ್. ಅಂದ್ರೆ ನೋಡ್ರಿ ಭಾರತ ಈ ರೂಪಾಯಿನ ಬಿಟ್ಟು ಬೇರೆ ಯಾವ ಕರೆನ್ಸಿನ ಏನಪ್ಪ ಅಂದ್ರೆ ಈ ಒಂದು ಪೇಮೆಂಟ್ಗೋಸ್ಕರ ಬಳಸ್ತಾ ಇದೆ. ಈಗ ನೋಡ್ರಿ ಭಾರತ ಏನ್ ಮಾಡ್ತಿದ್ಯಪ್ಪ ಅಂದ್ರೆ ರಷ್ಯಾದಿಂದ ಆಯಿಲ್ ಅನ್ನ ಏನು ಆಮೋದು ಮಾಡ್ಕೋತಿದ್ದಲ್ಲ, ಇತ್ತೀಚೆಗೆ ಏನಾಗ್ತಿದೆ ಅಂದ್ರೆ ಪೇಮೆಂಟ್ ಮಾಡೋದಕ್ಕೆ ತುಂಬಾ ಕಷ್ಟ ಆಗ್ತಿದೆ. ಒಂದ್ ಕಡೆ ನೋಡ್ರಿ ಇವ್ರ ಏನಪ್ಪ ಅಂದ್ರೆ ಐರೋಪ್ಯ ದೇಶಗಳು ಮತ್ತೇನಪ್ಪ ಅಂದ್ರೆ ಈ ಒಂದು US ಹಾಕ್ತಂತ ಪ್ರೈಸ್ ಕ್ಯಾಪ್ ಏನಿದೆ ಅಂದ್ರೆ ಪ್ರತಿ ಬ್ಯಾರಲ್ಗೆ $60 ಏನು ಪ್ರೈಸ್ ಕ್ಯಾಪ್ ಹಾಕಿದ್ರಲ್ಲ, ಆ ಪ್ರೈಸ್ ಕ್ಯಾಪ್ ಅನ್ನ ಬ್ರೀಚ್ ಕೂಡ ಮಾಡ್ತಾ ಇದೆ, ಉಲ್ಲಂಘನೆಯನ್ನು ಕೂಡ ಮಾಡ್ತಾ ಇದೆ. ಜೊತೆಗೆ ಏನಪ್ಪ ಅಂದ್ರೆ ರಷ್ಯಾ ಇಲ್ಲಿ ಏನ್ ಮಾಡ್ತಿದೆ ಅಂದ್ರೆ ನಮಗೆ ತುಂಬಾ ಕಡಿಮೆ ಡಿಸ್ಕೌಂಟ್ ಅಲ್ಲಿ ಅಂದ್ರೆ ಪ್ರೈಸ್ ಕ್ಯಾಪ್ಗಿಂತ ಕಡಿಮೆ ಡಿಸ್ಕೌಂಟ್ ಅಲ್ಲೇ ನಮ್ಗೆ ಏನ್ ಮಾಡ್ತಿದೆ ಅಂದ್ರೆ ಈ ಒಂದು ಕ್ರೂಡ್ ಆಯಿಲ್ ಅಥವಾ ನಾವು ಕಚ್ಚಾ ತೈಲವನ್ನ ಕೊಡ್ತಾ ಇದೆ. ಸೊ ನೋಡ್ರಿ ಒಂದು ಸಮಸ್ಯೆ ಇರೋದೇನಪ್ಪ ಅಂದ್ರೆ ನಮಗೆ ನಮ್ಮ ರೂಪಾಯಿಯಲ್ಲಿ ಏನಪ್ಪ ಅಂದ್ರೆ ವ್ಯವಹಾರನ ಮಾಡಕ್ ಆಗ್ತಾ ಇಲ್ಲ. ಹಾಗಾಗಿ ಅವ್ರು ಏನ್ ಹೇಳ್ತಿದಾರೆ ಅಂದ್ರೆ ಚೈನೀಸ್ ಯುವಾನ್ ಅಲ್ಲಿ ನಮಗೆ ಪೇಮೆಂಟ್ ಅನ್ನ ಮಾಡ್ರಿ ಅಂತ ಹೇಳ್ತಿದ್ದಾರೆ. ಯಾಕಂದ್ರೆ ನೋಡ್ರಿ ರಷ್ಯಾ ದೇಶ ಏನಪ್ಪ ಅಂದ್ರೆ ಚೈನಾದಿಂದ ಹೆಚ್ಚಿನ ಆಮದನ್ನ ಮಾಡ್ಕೊಳ್ಳೋದ್ರಿಂದ ನಾವು ಅವರಿಗೆ ಚೈನೀಸ್ ಯುವಾನ್ ಅಲ್ಲಿ ಪೇಮೆಂಟ್ ಮಾಡಿದ್ರೆ ಅವರಿಗೆ ಅಲ್ಲಿ ಯುವಾನ್ ಅಲ್ಲಿ ಯುವಾನ್ ಇಂದ ಇಂಪೋರ್ಟ್ ಮಾಡ್ಕೊಳ್ಳೋದಕ್ಕೆ ಹೆಚ್ಚಿನ ಅನುಕೂಲ ಆಗುತ್ತೆ. ಆದ್ರೆ ನೋಡ್ರಿ ನಾವು ಜಾಸ್ತಿ ಏನಪ್ಪ ಅಂದ್ರೆ ಚೈನಾದ ಯುವಾನ್ ಮೂಲಕ ಪೇಮೆಂಟ್ ಮಾಡೋದ್ರಿಂದ ಏನಪ್ಪ ಅಂದ್ರೆ ಅದರದೇ ಆದಂತ ಜಾಗತಿಕವಾದಂತ ನೋಡ್ರಿ ಕೆಲವೊಂದಿಷ್ಟು ಜಿಯೋ ಪೊಲಿಟಿಕಲ್ ಜಾಗತಿಕ ರಾಜಕೀಯವಾದಂತ ರ್ಯಾಂಪಿಫಿಕೇಶನ್ಸ್ ಇರುತ್ತೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ನಮ್ದು ಮತ್ತೆ ಬೀಜಿಂಗ್ ಚೈನಾದ ರಿಲೇಷನ್ಶಿಪ್ ಏನಷ್ಟು ಸರಿಯಾಗಿಲ್ಲಲ್ಲ, ಇದರಿಂದ ನಾವು ನೋಡ್ರಿ ಅತಿ ಹೆಚ್ಚು ಯುವಾನ್ ಅನ್ನ ಖರೀದಿ ಮಾಡೋದ್ರಿಂದ ನಮ್ಮ ಮಾರ್ಕೆಟ್ ರೂಪಿ ಕಮ್ಮಿ ಆಗುತ್ತೆ. ಜೊತೆಗೆ ಏನಪ್ಪ ಅಂದ್ರೆ ಈ ಒಂದು ಯುವಾನ್ಗೆ ಬೇಡಿಕೆ ಬರುತ್ತೆ, ಅದರಿಂದ ನಮ್ಮ ದೇಶಕ್ಕೆ ಮತ್ತೆ ತೊಂದರೆ ಆಗುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಆದ್ರೂ ಸಹ ಏನಪ್ಪ ಅಂದ್ರೆ ಈಗ ನಾವು ಪರಿಸ್ಥಿತಿಗೋಸ್ಕರ ಏನ್ ಮಾಡ್ತಿದ್ವಿ ಅಂದ್ರೆ ಚೈನೀಸ್ ನ ಯುವಾನ್ ಯೂಸ್ ಮಾಡ್ಕೊಂಡು ಏನ್ ಮಾಡ್ತಿದ್ವಿ ಅಂದ್ರೆ ರಷ್ಯಾ ಕಚ್ಚಾ ತೈಲವನ್ನ ಖರೀದಿ ಮಾಡ್ತಿದೀವಿ. ಹಾಗಾದ್ರೆ ಕಳೆದ ವರ್ಷ ಕಂಪ್ಯಾರಿಸನ್ ಮಾಡಿದ್ರೆ ನಮ್ದು ಆಯಿಲ್ ಇಂಪೋರ್ಟ್ ಏನಿದೆ ಅಂದ್ರೆ ಆಮದುಗಳನ್ನ ನಾವೇನ್ ಮಾಡ್ಕೋತಿದೀವಲ್ಲ ಎಲ್ಲಿಂದ ಬರ್ತಾ ಇತ್ತು ಅಂದ್ರೆ ನೋಡ್ರಿ ಕಳೆದ ವರ್ಷ ನೋಡಿದಾಗ ನೋಡ್ರಿ ನಮ್ಮ ಹೆಚ್ಚಿನ ಆಯಿಲ್ ಅನ್ನ ನಾವ್ ಎಲ್ಲಿಂದ ಇಂಪೋರ್ಟ್ ಮಾಡ್ಕೊತಿದ್ವಿ ಕಚ್ಚಾ ತೈಲವನ್ನ ಅಂತ ಅಂದ್ರೆ ಪಶ್ಚಿಮ ಏಷ್ಯಾದಿಂದ ಇಂಪೋರ್ಟ್ ಮಾಡ್ಕೊತಿದ್ವಿ ಮತ್ತೆ US ಇಂದ ಇಂಪೋರ್ಟ್ ಮಾಡ್ಕೊತಿದ್ವಿ. ಆಮೇಲೆ ನೋಡ್ರಿ ವೆಸ್ಟ್ ಆಫ್ರಿಕನ್ ಕಂಟ್ರೀಸ್ ಇಂದ ನಾವೇನಪ್ಪ ಅಂದ್ರೆ ಇಂಪೋರ್ಟ್ ಮಾಡ್ಕೋತಿದ್ವಿ. ಅಂದ್ರೆ ಹೆಚ್ಚಿನ ತೈಲ ನಮ್ಗೆ ಎಲ್ಲಿಂದ ಆಮದಾಗ್ತಿತ್ತಪ್ಪ ಅಂದ್ರೆ ಪಶ್ಚಿಮ ಏಷ್ಯಾ ದೇಶಗಳಿಂದ, ಅಮೆರಿಕಾ ದೇಶಗಳಿಂದ, ಮತ್ತೆ ಏನಪ್ಪ ಅಂದ್ರೆ ಪಶ್ಚಿಮ ಆಫ್ರಿಕಾ ದೇಶಗಳಿಂದ ನಮ್ಗೆ ಬರ್ತಾ ಇತ್ತು. ಆದ್ರೆ ಇವಾಗ ನೋಡ್ರಿ ಹೆಚ್ಚಿನ ಏನ್ ಕಚ್ಚಾ ತೈಲ ಇದೆ ಅಲ್ಲ ಇದೇನಾಗ್ತಿದೆ ಅಂದ್ರೆ ರಷ್ಯಾ ದೇಶದಿಂದ ಭಾರತದ ಬಂದರುಗಳಿಗೆ ಬರ್ತಾ ಇದೆ. ಸೊ ನೋಡ್ರಿ February 2022 ಏನಾಯ್ತಂದ್ರೆ ರಷ್ಯಾ ದೇಶ ನೋಡ್ರಿ ಸೌದಿ February 2023 ಏನಪ್ಪಾ ಅಂದ್ರೆ ರಷ್ಯಾ ದೇಶ ಏನ್ ಮಾಡ್ತಂದ್ರೆ ಸೌದಿ ಅರೇಬಿಯಾನು ಕೂಡ ಸರ್ಪಾಸ್ ಮಾಡ್ತು. ಅಂದ್ರೆ ನಮಗೆ ಸೌದಿ ಅರೇಬಿಯಾ ನೋಡ್ರಿ ಅಲ್ಲಿವರೆಗೂ ಕೂಡ ಏನಪ್ಪಾ ಅಂದ್ರೆ ಅತಿ ಹೆಚ್ಚು ಆಯಿಲ್ ಅನ್ನ ರಫ್ತು ಮಾಡುವಂತ ದೇಶ ಆಗಿತ್ತು, ಅಥವಾ ಅತಿ ಹೆಚ್ಚು ಆಯಿಲ್ ಅನ್ನ ನಾವೇನಪ್ಪ ಅಂದ್ರೆ ಸೌದಿ ಅರೇಬಿಯಾದಿಂದ ಏನ್ ಆಮದು ಮಾಡ್ಕೋತಿದ್ವಲ್ಲ ಅದು ಕೂಡ ಸರ್ಪಾಸ್ ಆಯ್ತು. ಈಗ ಅತಿ ಹೆಚ್ಚು ಆದ್ರೆ ನೋಡ್ರಿ ಈಗೇನಾಗ್ತಿದೆ ಅಂದ್ರೆ ಹೆಚ್ಚಿನ ಆಯಿಲ್ ಅನ್ನ ನಾವ್ ಎಲ್ಲಿಂದ ಆಮದು ಮಾಡ್ಕೋತಿದ್ವಿ ಅಂದ್ರೆ ರಷ್ಯಾದಿಂದ ಆಮದು ಮಾಡ್ಕೋತಿದ್ವಿ. February 2023 ಏನಪ್ಪ ಅಂದ್ರೆ ಹೆಚ್ಚಿನ ಆಯಿಲ್ ನಮಗೆ ಅಥವಾ ಕಚ್ಚಾ ತೈಲ ಎಲ್ಲಿಂದ ಬರ್ತಿದೆ ಅಂದ್ರೆ ರಷ್ಯಾದಿಂದ ಬರ್ತಾ ಇದೆ. ಸೊ ನೋಡ್ರಿ 2022 ಏನಪ್ಪಾ ಅಂದ್ರೆ ವ್ಲಾದಿಮಿರ್ ಪುಟಿನ್ ಏನ್ ಮಾಡಿದ್ರು ಅಂದ್ರೆ ರಷ್ಯಾದ ಪ್ರೆಸಿಡೆಂಟ್ ಆದವರು ಯುಕ್ರೇನ್ ಮೇಲೆ ಏನಪ್ಪಾ ಅಂದ್ರೆ ಸ್ಪೆಷಲ್ ಮಿಲಿಟರಿ ಆಪರೇಷನ್ ಅನ್ನ ಸ್ಟಾರ್ಟ್ ಮಾಡ್ತಾರೆ. ಅದಾದ್ಮೇಲೆ ನೋಡ್ರಿ ವೆಸ್ಟರ್ನ್ ಕಂಟ್ರೀಸ್ ಅಥವಾ ಪಶ್ಚಿಮ ದೇಶಗಳು ಏನ್ ಮಾಡ್ತಾರೆ ಅಂದ್ರೆ ಈ ಒಂದು ಮಿಲಿಟರಿ ಆಪರೇಷನ್ಸ್ ವಿರುದ್ಧವಾಗಿ ಏನ್ ಮಾಡ್ತಾರಪ್ಪ ಅಂದ್ರೆ ಬ್ಯಾಂಕಿಂಗ್ ಮತ್ತೆ ಎಕನಾಮಿಕಲ್ ಸ್ಯಾಂಕ್ಷನ್ ಅನ್ನ ಹೇರ್ತಾರೆ. ಅವ್ರ ಮೇಲೆ ಏನಪ್ಪಾ ಅಂದ್ರೆ ಆರ್ಥಿಕವಾಗಿ ಮತ್ತೆ ಏನಪ್ಪಾ ಅಂದ್ರೆ ಬ್ಯಾಂಕಿಂಗ್ ಸ್ಯಾಂಕ್ಷನ್ ಅನ್ನ ಹೇರ್ತಾರೆ. ಜೊತೆಗೆ ನೋಡ್ರಿ ಶಿಫ್ಟ್ ಬ್ಯಾನ್ ಅನ್ನು ಕೂಡ ಅವ್ರ ಮೇಲೆ ಮಾಡ್ತಾರೆ. ಸೊ ನೋಡ್ರಿ ಶಿಫ್ಟ್ ಬ್ಯಾನ್ ಅಂದ್ರೆ ಅಂತಾರಾಷ್ಟ್ರೀಯ ಪೇಮೆಂಟ್ ಅನ್ನ ಮಾಡ್ಬೇಕಾದ್ರೆ ನೀವು ಯಾವಾಗ್ಲೂ ಕೂಡ ಏನಪ್ಪಾ ಅಂದ್ರೆ ಶಿಫ್ಟ್ ಮೆಥಡ್ ಮೂಲಕನೇ ಮಾಡ್ಬೇಕಾಗತ್ತೆ. ಆದ್ರೆ ಈ ಶಿಫ್ಟ್ ಬ್ಯಾನ್ ಅನ್ನು ಕೂಡ ಇಲ್ಲಿ ಮಾಡ್ತಾರೆ. ಸೊ ಇದರದೊಂದು ಫುಲ್ ಫಾರ್ಮ್ ಅನ್ನು ಕೂಡ ನೀವು ಎಕ್ಸಾಮಿನೇಷನ್ ಕೇಳ್ತಾರೆ, ಅದನ್ನು ಸಹ ಓದ್ಕೊಂಡ್ರಿ. ಇದಾದ್ಮೇಲೆ ನೋಡ್ರಿ ರಷ್ಯಾಗೆ ಏನ್ ಬೇಕಾಗಿರುತ್ತೆ ಅಂದ್ರೆ ಅದರ ಒಂದು ಸಿದ್ಧಪಡಿಸಿದ ವಸ್ತುಗಳಿಗೆ ಮತ್ತೆ ಸೇವೆಗಳಿಗೆ ಏನಪ್ಪಾ ಅಂದ್ರೆ
ಒಂದು ಮಾರುಕಟ್ಟೆ ಬೇಕಾಗಿರುತ್ತೆ. ಹಾಗಾಗಿ ನೋಡ್ರಿ, ಅದರ ಸಿದ್ಧಪಡಿಸಿದ ವಸ್ತುಗಳಾದಂತ ಕಚ್ಚಾ ತೈಲಕ್ಕೆ ಏನಪ್ಪಾ ಅಂದ್ರೆ ಭಾರತ ಒಂದು ಅತ್ಯುತ್ತಮ ಮಾರುಕಟ್ಟೆ ಆಗಿರುತ್ತೆ. ಅದಕ್ಕೋಸ್ಕರ ರಷ್ಯಾ ಏನ್ ಮಾಡುತ್ತಂದ್ರೆ ನಮಗೆ ಹೆಚ್ಚಿನದಾದಂತ ಡಿಸ್ಕೌಂಟ್ ಅನ್ನ ಕೊಡ್ತಾ ಹೋಗುತ್ತೆ. ಹಾಗಾಗಿ ನೋಡ್ರಿ, ವೆಸ್ಟರ್ನ್ ಕಂಟ್ರೀಸ್ ಏನು ಈ ಒಂದು ರಷ್ಯಾದ ಮೇಲೆ ಆರ್ಥಿಕ ಮತ್ತೆ ಏನಪ್ಪಾ ಅಂದ್ರೆ ಬ್ಯಾಂಕಿಂಗ್ ಅನ್ನ ಸ್ಯಾಂಕ್ಷನ್ ಮಾಡಿದ್ರಲ್ಲ, ಆ ಒಂದು ಸ್ಯಾಂಕ್ಷನ್ ಅನ್ನ ಏನಪ್ಪಾ ಅಂದ್ರೆ ನಾವು ಮಾಡಲ್ಲ. ಬದಲಾಗಿ ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಅವ್ರ ಕಡೆಯಿಂದ ನಾವೇನಪ್ಪಾ ಅಂದ್ರೆ ಹೆಚ್ಚಿನ ಆಯಿಲ್ ಅನ್ನ ಈಗ ನಾವು ಆಮದನ್ನ ಮಾಡ್ಕೋತೀವಿ. ಹಾಗಾಗಿ ನೋಡ್ರಿ, ನಮ್ಮ ದೇಶದಲ್ಲಿ ಏನಪ್ಪಾ ಅಂದ್ರೆ ರಷ್ಯಾದ ಒಂದು ಕಚ್ಚಾ ತೈಲ ಆಮದಾಗ್ತಿದೆಯಲ್ಲ, ಅದು ಎಷ್ಟು ಪಟ್ಟು ಜಾಸ್ತಿ ಆಯ್ತು ಅಂದ್ರೆ 13 ಪಟ್ಟು ಜಾಸ್ತಿ ಆಗುತ್ತೆ. ಅಂದ್ರೆ ನಾವು 2022-23 ನೋಡ್ರಿ, ಕೇವಲ 2.5 ಬಿಲಿಯನ್ ಅಷ್ಟು ಮಾತ್ರ ಇಂಪೋರ್ಟ್ ಅನ್ನ ಮಾಡ್ಕೋತಿದ್ರೆ 2022-23 ಅದೇನಾಗುತ್ತೆ ಅಂದ್ರೆ 21-22 ನೋಡ್ರಿ, ಕೇವಲ $2.5 ಬಿಲಿಯನ್ ಅಷ್ಟು ಮಾತ್ರ ಇಂಪೋರ್ಟ್ ಅನ್ನ ಮಾಡ್ಕೋತಿದ್ರೆ 22 ಮತ್ತೆ 23 ಅದು $31 ಬಿಲಿಯನ್ ಆಗುತ್ತೆ. ಹೀಗಾಗಿ ನೋಡ್ರಿ, ರಷ್ಯಾ ಏನಾಗುತ್ತೆ ಅಂದ್ರೆ ಭಾರತಕ್ಕೆ ಅತಿ ಹೆಚ್ಚು ಕಚ್ಚಾ ತೈಲವನ್ನು ಸಪ್ಲೈ ಮಾಡುವಂತ ಅಥವಾ ಕಚ್ಚಾ ತೈಲವನ್ನು ರಫ್ತು ಮಾಡುವಂತ ದೇಶ ಆಗುತ್ತೆ. ಜೊತೆಗೆ ನೋಡ್ರಿ, ಪಾರಂಪರಿಕವಾದಂತಹ ದೇಶಗಳಾದಂತ ಇರಾಕ್, ಸೌದಿ ಅರೇಬಿಯಾ, ಯುಎಇ ಏನಿದೆ ಅಂದ್ರೆ ಅತಿ ಹೆಚ್ಚು ನಾವು ತೈಲವನ್ನು ಏನಪ್ಪಾ ಅಂದ್ರೆ ವೆಸ್ಟ್ ಏಷ್ಯಾದ ಕಂಟ್ರೀಸ್ ಆದಂತ ಇರಾಕ್, ಸೌದಿ ಅರೇಬಿಯಾ, ಯುಎಇ ಇಂದ ತರಿಸ್ಕೊತೀವಲ್ಲ, ಈ ದೇಶಗಳನ್ನು ಕೂಡ ಅದು ರಿಪ್ಲೇಸ್ ಮಾಡುತ್ತೆ. ಜೊತೆಗೆ ನೀವು ನೋಡ್ರಿ, 4 ತಿಂಗಳದ ಒಂದು ಪೀರಿಯಡ್ ಅನ್ನ ತೆಗೆದುಕೊಂಡ್ರೆ ನವೆಂಬರ್ 2022 ಫೆಬ್ರವರಿ 2023 ತೆಗೆದುಕೊಂಡ್ರೆ ರಷ್ಯಾ ಏನ್ ಮಾಡ್ತಪ್ಪ ಅಂದ್ರೆ, ಏನ್ ಇರಾಕ್ ನಮಗೆ ಟಾಪ್ ಸ್ಪಾಟ್ ಇತ್ತಂದ್ರೆ ಅತಿ ಹೆಚ್ಚು ಆಮದುದಾರ ದೇಶ ಆಗಿ ಇರಾಕ್ ಇತ್ತಲ್ಲ, ಅದನ್ನು ಕೂಡ ರಿಪ್ಲೇಸ್ ಮಾಡುತ್ತೆ. ಜೊತೆಗೆ ನೋಡ್ರಿ, ಒಂದು ಅನಾಲಿಸಿಸ್ ಪ್ರಕಾರ, ರಿಟ್ಯೂರ್ಸ್ ಅವ್ರು ಮಾಡಿದಂತ ಅನಾಲಿಸಿಸ್ ಪ್ರಕಾರ ನೋಡ್ರಿ, ರಷ್ಯಾದ 70% ಏನು ಸಮುದ್ರದ ಮೂಲಕ ಆಯಿಲ್ ಬರುತ್ತೆ ಅಥವಾ ಕಚ್ಚಾ ತೈಲ ಬರುತ್ತಲ್ಲ, ಆ ಕಚ್ಚಾ ತೈಲ ಏನಪ್ಪಾ ಅಂದ್ರೆ ಭಾರತಕ್ಕೆ ಬರುತ್ತೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ಮೇ 2023 ನೋಡ್ರಿ, ಏನು ಕಚ್ಚಾ ತೈಲ ಬಂದಿದೆ ರಷ್ಯಾದಿಂದ ಸಮುದ್ರದ ಮಾರ್ಗವಾಗಿ, ಆ ಸಮುದ್ರದ ಮಾರ್ಗವಾಗಿ ಬಂದಂತ ಕಚ್ಚಾ ತೈಲ ನೋಡ್ರಿ, 70% ಕಚ್ಚಾ ತೈಲವನ್ನು ಯಾವ ದೇಶ ಖರೀದಿ ಮಾಡಿದೆ ಅಂದ್ರೆ ಭಾರತ ಒಂದೇ ಖರೀದಿ ಮಾಡಿದೆ. ಅದು ಕೂಡ ಏನಪ್ಪಾ ಅಂದ್ರೆ $60 ಕಿಂತ ಕಡಿಮೆ ರೇಟ್ ಅಲ್ಲಿ ನಾವು ಅದನ್ನ ಖರೀದಿ ಮಾಡಿದೀವಿ. ಹಾಗಾದ್ರೆ ಈ ಒಂದು ವ್ಯಾಪಾರಕ್ಕೋಸ್ಕರ ನೋಡ್ರಿ, ಯಾವ ಒಂದು ಪೇಮೆಂಟ್ ಸಿಸ್ಟಮ್ ಅನ್ನ ನಾವು ಯೂಸ್ ಮಾಡ್ತಿದ್ವಿ ಅಂದ್ರೆ, ಸ್ಟಾರ್ಟಿಂಗ್ ಅಲ್ಲಿ ನಾವೇನ್ ಮಾಡ್ತಿದ್ವಿ ಅಂದ್ರೆ ಸ್ವಿಫ್ಟ್ ಅನ್ನ ಯೂಸ್ ಮಾಡ್ತಿದ್ವಿ ಅಂದ್ರೆ US ಕರೆನ್ಸಿನ ಯೂಸ್ ಮಾಡ್ತಿದ್ವಿ. ಅದಾದ್ಮೇಲೆ ನೋಡ್ರಿ, US ಯುರೋಪಿಯನ್ ಯೂನಿಯನ್ ಅಂದ್ರೆ ಅತ್ತೆ ಐರೋಪ್ಯ ದೇಶಗಳು ಮತ್ತೆ UK ಏನ್ ಮಾಡತ್ತಪ್ಪ ಅಂದ್ರೆ ಈ ರಷ್ಯನ್ ಬ್ಯಾಂಕ್ ಮೇಲೆ ಏನ್ ಮಾಡತ್ತಂದ್ರೆ ಸ್ಯಾಂಕ್ಷನ್ ಅನ್ನ ಹೇರುತ್ತೆ. ಜೊತೆಗೆ ಏನಪ್ಪ ಅಂದ್ರೆ ಅವ್ರೇನ್ ಶಿಫ್ಟ್ ಸಿಸ್ಟಮ್ ಮೂಲಕ ಆಕ್ಸೆಸ್ ಅನ್ನ ಮಾಡ್ತಾರಲ್ಲ, ಅದನ್ನು ಕೂಡ ಬ್ಲಾಕ್ ಮಾಡುತ್ತೆ. ಸೊ ಇಲ್ಲಿ ಸ್ವಿಫ್ಟ್ ಅಂದ್ರೆ ಏನಪ್ಪ ಅಂದ್ರೆ ಸೊಸೈಟಿ ಫಾರ್ ವರ್ಲ್ಡ್ ವೈಡ್ ಇಂಟರ್ ಬ್ಯಾಂಕ್ ಫೈನಾನ್ಷಿಯಲ್ ಟೆಲಿಕಮ್ಯುನಿಕೇಶನ್ಸ್ ಅಂತ ನಾವೇನ್ ಕರಿತೀವಲ್ಲ, ಇವುಗಳನ್ನು ಕೂಡ ಅದು ಬ್ಲಾಕ್ ಮಾಡುತ್ತೆ. ಅದಾದ್ಮೇಲೆ ನೋಡ್ರಿ, ನಮ್ಮ ಒಟ್ಟು ಎಷ್ಟು ಅಮೌಂಟ್ ಅನ್ನ ಈಗ ರಷ್ಯನ್ ಬ್ಯಾಂಕಿಗೆ ಹೋಗೋದನ್ನ ತಡೆ ಹಿಡಿದಿದ್ದಾರೆ ಅಂದ್ರೆ ಟೋಟಲ್ $500 ಮಿಲಿಯನ್ ಅನ್ನ ಏನಪ್ಪಾ ಅಂದ್ರೆ ತಡೆ ಹಿಡಿದಿದ್ದಾರೆ. ಜೊತೆಗೆ ಏನಪ್ಪಾ ಅಂದ್ರೆ ಈಗ ನಮ್ಗೆ ಏನಂದ್ರೆ ಶಿಫ್ಟ್ ಮೂಲಕ ಪೇಮೆಂಟ್ ಮಾಡೋದಕ್ಕೆ ಪ್ಲಾಸಿಬಲ್ ಆಗ್ತಾ ಇಲ್ಲ, ಯಾಕಂದ್ರೆ ರಷ್ಯಾದ ಬ್ಯಾಂಕ್ಗಳಿಗೆ ಏನಪ್ಪಾ ಅಂದ್ರೆ ಸ್ವಿಫ್ಟ್ ಆಕ್ಸೆಸ್ ಅನ್ನ ಏನ್ ಮಾಡಿದ್ರೆ ಅಂದ್ರೆ US UK ಮತ್ತೆ ಏನಪ್ಪಾ ಅಂದ್ರೆ ಐರೋಪ್ಯ ದೇಶಗಳು ಕಡಿಮೆ ಬಂದ್ ಮಾಡಿದೆ. ಜೊತೆಗೆ ನೋಡ್ರಿ, ಇಲ್ಲಿ ಏನಪ್ಪಾ ಅಂದ್ರೆ ಆರ್ಥಿಕವಾಗಿ ರಷ್ಯಾವನ್ನ ಕಟ್ ಹಾಕ್ಬೇಕಂತ ಹೇಳಿ ಪಶ್ಚಿಮ ದೇಶಗಳು ಏನ್ ಮಾಡ್ತಾರೆ ಅಂದ್ರೆ, ಏನೋದು ತನ್ನ ಈ ಒಂದು ಗೂಡ್ಸ್ ಅಂಡ್ ಸರ್ವಿಸಸ್ ಗೆ ಅಥವಾ ನಾವೇನ್ ಹೇಳ್ಬೋದಪ್ಪ ಅಂದ್ರೆ ಈ ಒಂದು ಸರಕುಗಳಿಗೆ ಎಸ್ಪೆಷಲಿ ಏನಪ್ಪಾ ಅಂದ್ರೆ ಎನರ್ಜಿಗೋಸ್ಕರ ಏನಪ್ಪಾ ಅಂದ್ರೆ ಟ್ರೆಡಿಷನಲ್ ಆಗಿ ಏನಾಗಿತ್ತು ಅಂದ್ರೆ ಡಾಲರ್ ಮೇಲೆ ಏನ್ ಡಿಪೆಂಡ್ ಆಗಿತ್ತಲ್ಲ ಅದನ್ನ ಅವರು ಕಟ್ ಮಾಡ್ತಾರೆ. ಇದ್ರ ಜೊತೆಗೆ ನೋಡ್ರಿ, ಬಹಳಷ್ಟು ದೇಶಗಳು ಏನಪ್ಪಾ ಅಂದ್ರೆ ಪಶ್ಚಿಮ ದೇಶಗಳ ಜೊತೆ ಸೇರುತ್ತೆ. ಜೊತೆಗೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ನಾವು ಒಂದು ಪ್ರೈಸ್ ಕ್ಯಾಪ್ ಅನ್ನ ಹಾಕೋಣ, ಎಸ್ಪೆಷಲಿ ನೋಡ್ರಿ ನಾವೇನಾದ್ರೂ ಕಚ್ಚಾ ತೈಲವನ್ನ ಖರೀದಿ ಮಾಡಿದ್ರೆ ಅದು $60 per barrel ಇರಬೇಕು, ಅಷ್ಟೇ ರೂಪಾಯಿಲಿ ಅಥವಾ ಅಷ್ಟೇ ಡಾಲರ್ ಅಲ್ಲಿ ನಾವೇನ್ ಮಾಡೋಣ ಅಂದ್ರೆ ಕಚ್ಚಾ ತೈಲವನ್ನ ಖರೀದಿ ಮಾಡೋಣ. ಅಂದ್ರೆ ಒಂದು ಬ್ಯಾರೆಲ್ ನೀವು ಕಚ್ಚಾ ತೈಲವನ್ನ ಖರೀದಿ ಮಾಡಿದ್ರೆ ಅದು $60 ಅನ್ನ ದಾಟಬಾರದು, ಆ ಒಂದು ಕ್ಯಾಪ್ ಅನ್ನ ಇಲ್ಲಿ ಹಾಕ್ತಾರೆ. ಎಸ್ಪೆಷಲಿ ಅದನ್ನ ನೀವೇನ್ ಮಾಡಬಹುದು ಅಂದ್ರೆ ವಾಟರ್ ವೇಸ್ ಮೂಲಕ ತರಿಸ್ಕೋಬಹುದು ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ಭಾರತ ಯಾವುದೇ ತರನಂತ ಸಿಗ್ನೇಟರಿ ಅಂದ್ರೆ ಸೈನ್ ಅನ್ನು ಕೂಡ ಮಾಡದೇ ಇರೋದ್ರಿಂದ, ಅಂದ್ರೆ ಯಾವುದೇ ಒಂದು ಪಕ್ಷಕ್ಕೆ ಸೇರದೇ ಇರೋದ್ರಿಂದ ಏನ್ ಮಾಡುತ್ತಂದ್ರೆ ಈ ಪ್ರೈಸ್ ಕ್ಯಾಪ್ ಅನ್ನು ಕೂಡ ಮೇಂಟೈನ್ ಮಾಡುತ್ತೆ. ಜೊತೆಗೆ ಏನ್ ಹೇಳ್ತಂದ್ರೆ, ನಮಗೆ ಎಷ್ಟು ಸಾಧ್ಯ ಆಗುತ್ತೆ ಅಲ್ಲಿವರೆಗೂ ಕೂಡ ನಾವೇನ್ ಮಾಡ್ತೀವಿ ಅಂದ್ರೆ ಈ ಪ್ರೈಸ್ ಕ್ಯಾಪ್ ಅನ್ನ ಮೇಂಟೈನ್ ಮಾಡ್ತೀವಿ. ಇದ್ರ ಜೊತೆಗೆ ನೋಡ್ರಿ, ಈ ಬ್ಯಾಂಕ್ ಮತ್ತೆ ಟ್ರೇಡರ್ಸ್ ಏನ್ ಮಾಡ್ತಿದ್ರು ಅಂದ್ರೆ ಈ ಒಂದು ಟ್ರಾನ್ಸಾಕ್ಷನ್ ಅಲ್ಲಿ ಇನ್ವಾಲ್ವ್ ಆಗಬಾರ್ದು ಅಂತ ಮಾಡ್ತಾರೆ. ಎಸ್ಪೆಷಲಿ ಏನಪ್ಪಾ ಅಂದ್ರೆ ಈಗ ಪ್ರೈಸ್ ಕ್ಯಾಪ್ ಜಾಸ್ತಿ ಆದ್ರೆ ಅದರಿಂದ ಆಗುವಂತ ರಿಪರ್ಕಷನ್ಸ್ ಏನಿರುತ್ತೆ ಅಂದ್ರೆ ನೋಡ್ರಿ, ಈಗ ಸ್ಯಾಂಕ್ಷನ್ಸ್ ಆಗಿ ಇವರೇನೋ ಇಲ್ಲಿಂದ ಹಣ ಹಾಕಿದ್ರು ಅದನ್ನ ಬ್ಲಾಕ್ ಮಾಡಿದ್ರು, ಈ ತರದ ರಿಪರ್ಕಷನ್ಸ್ ಆಗಬಾರ್ದು ಅಂತ ಏನ್ ಮಾಡ್ತಾರೆ ಅಂದ್ರೆ ಬೇರೆ ರೂಟ್ ಅನ್ನ ಹುಡುಕ್ತಾರೆ. ಇಲ್ಲಿವರೆಗೂ ಕೂಡ ನೋಡ್ರಿ, ಭಾರತ ಏನ್ ಮಾಡುತ್ತಂದ್ರೆ ರಷ್ಯಾದಿಂದ ಅತಿ ಹೆಚ್ಚು ಆಯಿಲ್ ಅನ್ನ ತರಿಸ್ಕೊಳ್ಳುತ್ತಿರುತ್ತೆ. ಎಸ್ಪೆಷಲಿ ಏನಪ್ಪಾ ಅಂದ್ರೆ G7 ಕಂಟ್ರೀಸ್ ಇನ್ವೈಟ್ ಮಾಡಿದಾಗ ಇಂಡಿಯಾ ಕೂಡ ಏನಪ್ಪಾ ಅಂದ್ರೆ ನಾವೇನು ರಷ್ಯಾದಿಂದ ಆಯಿಲ್ ಅನ್ನ ಆಮದು ಮಾಡ್ಕೋತಿದ್ವಿಲ್ಲ ಅದೇನಪ್ಪಾ ಅಂದ್ರೆ ಪ್ರೈಸ್ ಕ್ಯಾಪ್ ಗಿಂತ ಕಮ್ಮಿ ಇತ್ತು ಅಂತ ಹೇಳ್ತಿದ್ದಾರೆ. ಆದ್ರೆ ನೋಡ್ರಿ, ಇತ್ತೀಚೆಗೆ ಏನಾಗ್ತಿದೆ ಅಂದ್ರೆ ರಷ್ಯಾ ತನ್ನ ಡಿಸ್ಕೌಂಟ್ ಅನ್ನ ಏನ್ ಕೊಟ್ಟಿತ್ತು ಅಂದ್ರೆ ಭಾರತಕ್ಕೆ ಏನ್ ಡಿಸ್ಕೌಂಟ್ ಅನ್ನ ಕೊಟ್ಟಿತ್ತಲ್ಲ ಅದನ್ನ ಜಾಸ್ತಿ ಮಾಡ್ತಾ ಇದೆ. ಅಂದ್ರೆ ಡಿಸ್ಕೌಂಟ್ ಅನ್ನ ಈಗ ಕಡಿಮೆ ಮಾಡ್ತಿದೆ. ಈ ಕಡಿಮೆ ಮಾಡೋದಕ್ಕೆ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ ಅವರಿಗೆ ಚೈನೀಸ್ ಕಡೆಯಿಂದ ಏನಪ್ಪಾ ಅಂದ್ರೆ ಹೆಚ್ಚಿನ ಡಿಮ್ಯಾಂಡ್ ಅನ್ನ ಬರ್ತಾ ಇದೆ. ಹಾಗಾಗಿ ಅವ್ರೇನ್ ಮಾಡ್ತಿದ್ರು ಅಂದ್ರೆ ಒಂದು ಕಡೆ ಡಿಮ್ಯಾಂಡ್ ಜಾಸ್ತಿ ಆಗಿದಕ್ಕೋಸ್ಕರ
ಭಾರತಕ್ಕೆ ಏನು ಡಿಸ್ಕೌಂಟ್ ಕೊಡ್ತಿದ್ರಲ್ಲ ಆ ಡಿಸ್ಕೌಂಟ್ ಅನ್ನ ಕಡಿಮೆ ಮಾಡ್ತಿದ್ದಾರೆ. ಅದಕ್ಕೋಸ್ಕರ ನೋಡ್ರಿ ನಾವು ಕೂಡ ಅವ್ರ ಕಡೆಯಿಂದ ಏನಪ್ಪಾ ಅಂದ್ರೆ ಸಪ್ಲೈನಿಗೆ ಏನ್ ಮಾಡ್ತಿದ್ವಿ ಅಂದ್ರೆ ಕಡಿಮೆ ಮಾಡ್ಕೊಳ್ತಿದ್ವಿ, ಅಂದ್ರೆ ನಾವೇನ್ ಆಮದು ಮಾಡ್ಕೊತಿದ್ವಿಲ್ಲ ಆಮದನ್ನೀಗ ಕಡಿಮೆ ಮಾಡ್ತಿದೀವಿ. ಹಾಗಾದ್ರೆ ರೂಪಾಯಿ ರುಬೆಲ್ ಮೆಕಾನಿಸಮ್ಸ್ ಏನಾಯ್ತಂದ್ರೆ ನೋಡ್ರಿ ರಷ್ಯಾ ಜೊತೆಗೆ ನಾವೇನ್ ಮಾಡಿದ್ವಪ್ಪ ಅಂದ್ರೆ ಒಂದು ನೆಗೋಷಿಯೇಷನ್ಸ್ ಮಾಡ್ಕೊಂಡಿದ್ವಿ, ಮಾತುಕತೆಯನ್ನ ಮಾಡ್ಕೊಂಡಿದ್ವಿ. ಓಸ್ತ್ರೋ ಅಕೌಂಟ್ ಮೂಲಕ ನಾವೇನ್ ಮಾಡ್ತೀವಿ ಅಂದ್ರೆ ರೂಪಾಯಿ ರುಬೆಲ್ ಮೂಲಕ ನಾವೇನ್ ಮಾಡ್ತೀವಿ ಅಂದ್ರೆ ಒಂದು ವ್ಯಾಪಾರವನ್ನ ಮಾಡ್ಕೋತೀವಿ ಅಂತ ಹೇಳ್ತಿದ್ವು. ಸೊ ನೋಡ್ರಿ ಈ ಒಂದು ರೂಪಾಯಿ ರೂಬೆಲ್ ಟ್ರೇಡ್ ಅರೇಂಜ್ಮೆಂಟ್ ವ್ಯಾಪಾರದ ಒಂದು ಅರೇಂಜ್ಮೆಂಟ್ ಅನ್ನು ಕೂಡ ನಾವು ಮಾಡ್ಕೊಂಡಿದ್ವಿ. ಇದೇನಂದ್ರೆ ಡಾಲರ್ ಗೆ ಬದಲಾಗಿ ನಾವೇನಪ್ಪ ಅಂದ್ರೆ ರೂಪಿ ಮತ್ತೆ ರೂಬೆಲ್ ಅಲ್ಲಿ ಒಂದೇನ್ ಮಾಡೋಣ ಅಂದ್ರೆ ವ್ಯಾಪಾರ ಮತ್ತೆ ವ್ಯವಹಾರವನ್ನ ಮಾಡೋಣ ಅಂತ ಹೇಳಿದ್ವಿ. ಆದ್ರೆ ನೋಡ್ರಿ ಮೀಡಿಯಾ ರಿಪೋರ್ಟ್ ಪ್ರಕಾರ ಏನಪ್ಪಾ ಅಂದ್ರೆ ಮೇದಲ್ಲಿ ಏನಪ್ಪಾ ಅಂದ್ರೆ ಯಾವುದೇ ತರನಾಗಿ ರೂಪಾಯಿ ಮತ್ತೆ ರೂಬೆಲ್ ಅಲ್ಲಿ ಯಾವುದೇ ತರನಂತ ಪೇಮೆಂಟ್ ಆಗಿಲ್ಲ ಅಂತ ಹೇಳ್ತಿದ್ದಾರೆ. ಅದಕ್ಕೋಸ್ಕರ ನೋಡ್ರಿ ಕೆಲವೊಂದಿಷ್ಟು ಕಾರಣಗಳು ಕೂಡ ಇದೆ ಅಂತ ಹೇಳ್ತಿದ್ದಾರೆ. ಮೊದಲನೇ ಕಾರಣ ಏನಪ್ಪಾ ಅಂದ್ರೆ ರೂಪಾಯಿ ಮತ್ತೆ ರೂಬೆಲ್ ಕನ್ವರ್ಟೆಬಿಲಿಟಿ, ಅಂದ್ರೆ ಎಷ್ಟು ರೂಪಾಯಿ ಕೊಟ್ರೆ ಒಂದು ರೂಬೆಲ್ ಆಗತ್ತೆ, ಒಂದು ರೂಬೆಲ್ಗೆ ಎಷ್ಟು ರೂಪಾಯಿ ಆಗತ್ತಲ್ಲ, ಈ ಕನ್ವರ್ಟೆಬಿಲಿಟಿ ಮೊದಲನೇ ಸಮಸ್ಯೆ ಆಗಿದೆ. ಯಾಕಂದ್ರೆ ನೋಡ್ರಿ ರೂಬೆಲ್ ವ್ಯಾಲ್ಯೂ ಏನಿದೆಲ್ಲ ಅದು ಇನ್ನೂ ಕೂಡ ಜಾಸ್ತಿನೇ ಇದೆ. ಎಸ್ಪೆಷಲಿ ಏನಪ್ಪಾ ಅಂದ್ರೆ ರೂಬೆಲ್ ವ್ಯಾಲ್ಯೂ ಅನ್ನ ಮಾರ್ಕೆಟ್ ವ್ಯಾಲ್ಯೂ ಆಗಿ ಮಾರ್ಕೆಟ್ ಇಂದ ಡಿಟರ್ಮೈನ್ ಮಾಡಲ್ಲ, ಬದಲಾಗಿ ಅವರೇನ್ ಕ್ಯಾಪಿಟಲ್ ಕಂಟ್ರೋಲ್ ಮಾಡ್ತಾರೆ. ಈಗ ನೋಡ್ರಿ ಒಂದು ದೇಶದ ಯಾವುದೇ ಕರೆನ್ಸಿ ಇದ್ರೂ ಕೂಡ ಅದೇನಪ್ಪ ಅಂದ್ರೆ ಡಿಮ್ಯಾಂಡ್ ಅಂಡ್ ಸಪ್ಲೈ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಎಷ್ಟು ಡಿಮ್ಯಾಂಡ್ ಇದೆಯಲ್ಲ ಅಷ್ಟು ಅದ್ರ ಪ್ರೈಸ್ ಜಾಸ್ತಿ ಆಗುತ್ತೆ, ಎಷ್ಟು ಸಪ್ಲೈ ಜಾಸ್ತಿ ಆಗುತ್ತೆ ಅಷ್ಟು ಅದ್ರದ್ದೇನಪ್ಪಾ ಅಂದ್ರೆ ವ್ಯಾಲ್ಯೂ ಕಡಿಮೆ ಆಗ್ತಾ ಹೋಗುತ್ತೆ. ಆದ್ರೆ ಇಲ್ಲೇನಾಗ್ತಿದೆ ಅಂದ್ರೆ ರಷ್ಯಾದ ಈ ಒಂದು ರೂಬೆಲ್ ಕರೆನ್ಸಿ ಏನಿದೆ, ಈ ರೂಬೆಲ್ ಕರೆನ್ಸಿ ಏನಪ್ಪಾ ಅಂದ್ರೆ ಈ ಒಂದು ಡಿಮ್ಯಾಂಡ್ ಅಂಡ್ ಸಪ್ಲೈ ಅಲ್ಲಿ ಮಾರುಕಟ್ಟೆಯಲ್ಲಿ ಬರ್ತಾ ಇಲ್ಲ, ಬದಲಾಗಿ ಅವರೇನು ಕ್ಯಾಪಿಟಲ್ ಮಾರ್ಕೆಟ್ ಕಂಟ್ರೋಲ್ ಮಾಡ್ತಾರಲ್ಲ, ಈ ಕ್ಯಾಪಿಟಲ್ ಮೂಲಕ ಮಾರ್ಕೆಟ್ ಮೂಲಕ ಅವರೇನಪ್ಪ ಅಂದ್ರೆ ಕಂಟ್ರೋಲ್ ಅನ್ನ ಮಾಡ್ತಾ ಇದಾರೆ. ಅಂದ್ರೆ ಅವರು ಒಂದು ಫಿಕ್ಸ್ಡ್ ಪ್ರೈಸ್ ಅನ್ನ ಇಟ್ಟಿದ್ದಾರೆ, ಅದಕ್ಕಿಂತ ಕಮ್ಮಿ ಏನಾಗ್ತಿದೆ ಅಂದ್ರೆ ಆ ರೇಟ್ ಬರ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ಅದೇ ತರ ನೋಡ್ರಿ ರಷ್ಯಾ ಏನ್ ಹೇಳ್ತಾ ಇದೆ ಅಂದ್ರೆ ಭಾರತದ ರೂಪಾಯಿ ಏನಿದೆ ಅಲ್ಲ ಅದು ತುಂಬಾ ವೊಲಟೈಲ್ ಆಗಿದೆ, ಅಂದ್ರೆ ಅದು ಯಾವಾಗ ಬೇಕಾದ್ರೂ ಕೂಡ ಏನಪ್ಪಾ ಅಂದ್ರೆ ಚೇಂಜ್ ಆಗ್ಬಹುದು. ಈಗ ಡಾಲರ್ ವಿರುದ್ಧ ನೋಡ್ರಿ ನಮ್ಮ ಕರೆನ್ಸಿ ಡೆಪ್ರಿಸಿಯೇಷನ್ಸ್ ಏನಾಗ್ತಿದೆ ಅಂದ್ರೆ ರೂಪಾಯಿ ಅಪಮೌಲೀಕರಣ ಏನಾಗ್ತಿದ್ಯಲ್ಲ ಆ ತರನಾಗ ಏನಪ್ಪಾ ಅಂದ್ರೆ ನಿಮ್ದು ತುಂಬಾ ವೊಲಟೈಲ್ ಇದೆ, ಹಾಗಾಗಿ ನಾವು ನಿಮ್ ಜೊತೆಗೆ ಈ ರೂಪಾಯಿಲ್ಲ ಏನಪ್ಪಾ ಅಂದ್ರೆ ವ್ಯಾಪಾರ ಮಾಡಲ್ಲ ಅಂತ ಅವರು ಹೇಳ್ತಿದ್ದಾರೆ. ಕೊನೆಯದಾಗಿ ನೋಡ್ರಿ ಇನ್ನೂ ಏನ್ ಹೇಳ್ಬೋದಪ್ಪ ಅಂದ್ರೆ ನಾವೇನೀಗ ಆಯಿಲ್ ವ್ಯಾಪಾರನ ಜಾಸ್ತಿ ಮಾಡ್ಕೊಂಡಿದ್ವಿ ಭಾರತ ಮತ್ತೆ ರಷ್ಯಾ ಜೊತೆಗೆ, ಇದು ಕಳೆದ ಒಂದು ವರ್ಷದಲ್ಲಿ ನೋಡ್ರಿ ತುಂಬಾನೇ ಜಾಸ್ತಿ ಆಗಿದೆ. ಎಸ್ಪೆಷಲಿ ಏನಪ್ಪಾ ಅಂದ್ರೆ ಎಷ್ಟು ಜಾಸ್ತಿ ಆಗಿದೆ ಅಂದ್ರೆ ಮುಂದಿನಕ್ಕಿಂತ 13 ಪಟ್ಟು ಜಾಸ್ತಿ ಆಗಿದೆ ಅಂತ ಹೇಳಿದ್ವಿ. ಜೊತೆಗೆ ನೋಡ್ರಿ ಇಲ್ಲಿ ಟ್ರೇಡ್ ಡೆಫಿಸಿಟ್ ಕೂಡ ಜಾಸ್ತಿ ಆಗಿದೆ, ಅಂದ್ರೆ ನಾವೇನಂದ್ರೆ ವ್ಯಾಪಾರದಲ್ಲಿ ಕೊರತೆ ಅಂತ ಏನ್ ಕರಿತೀವಿ. ಈಗ ನೋಡ್ರಿ ರಷ್ಯಾದವ್ರು ನಮಗೆ ಒಂದಿಷ್ಟು ಸಪ್ಲೈ ಮಾಡಿದ್ರೆ ನಾವು ರಷ್ಯಾಗೆ ಸಪ್ಲೈ ಮಾಡುವಂತದ್ದು ಏನಿರುತ್ತಲ್ಲ ಅದರಲ್ಲಿ ಕೊರತೆ ಉಂಟಾಗಿದೆ ಅಂತ ಹೇಳ್ತಿದ್ದಾರೆ. ಈಗ ನೋಡ್ರಿ ಭಾರತ ರಷ್ಯಾ ಜೊತೆಗೆ ಎಷ್ಟು ಡೆಫಿಸಿಟ್ ಇದೆ ಅಂದ್ರೆ 2022-23 ನೋಡ್ರಿ ನಾವು ರಷ್ಯಾ ಜೊತೆಗೆ ಎಷ್ಟು ಆಯಿಲ್ ಅನ್ನ ಇಂಪೋರ್ಟ್ ಮಾಡ್ಕೊಂಡಿದೀವಪ್ಪ ಅಂದ್ರೆ 43.35 ಬಿಲಿಯನ್ ಡಾಲರ್ ಅಷ್ಟು ಏನಪ್ಪ ಅಂದ್ರೆ ಪದಾರ್ಥಗಳನ್ನ ಅಥವಾ ಸರಕುಗಳನ್ನ ನಾವೇನ್ ಮಾಡಿದ್ವಿ ಅಂದ್ರೆ ರಷ್ಯಾದಿಂದ ಆಮದು ಮಾಡ್ಕೊಂಡ್ರೆ. ಅದೇ ತರ ನೋಡ್ರಿ ಭಾರತ ರಷ್ಯಾಗೆ ಎಷ್ಟು ಎಕ್ಸ್ಪೋರ್ಟ್ ಮಾಡಿದಂದ್ರೆ ಕೇವಲ 3.14 ಬಿಲಿಯನ್ ಡಾಲರ್ ಅಷ್ಟು ವಸ್ತುಗಳನ್ನ ಇಂಪೋರ್ಟ್ ಮಾಡ್ಕೊಂಡಿದೆ. ಅಂದ್ರೆ ಇಲ್ಲಿ ಟ್ರೇಡ್ ಡೆಫಿಸಿಟ್ ಎಷ್ಟಿದೆ ಅಂದ್ರೆ ನೋಡ್ರಿ 43 ಬಿಲಿಯನ್ ಡಾಲರ್ ಅಷ್ಟು ಏನಪ್ಪಾ ಅಂದ್ರೆ ಟ್ರೇಡ್ ಡೆಫಿಸಿಟ್ ಇದೆ. ಇದರಿಂದ ಏನಪ್ಪಾ ಅಂದ್ರೆ ಭಾರತದ ಹಣ ಏನಿದೆ, ರೂಪಾಯಿ ಹಣ ಏನಿದೆ, ಅದು ರಷ್ಯನ್ ಬ್ಯಾಂಕ್ಸ್ ಅಲ್ಲಿ ಇದೆ. ಹಾಗಾಗಿ ನೋಡ್ರಿ ಈ ರಷ್ಯನ್ ಬ್ಯಾಂಕ್ಸ್ ಅವ್ರು ಏನಪ್ಪಾ ಅಂದ್ರೆ ಈ ರೂಪಾಯಿನ ಯೂಸ್ ಮಾಡ್ಕೊಂಡು ಅಥವಾ ರಷ್ಯಾ ಈ ರೂಪಾಯಿನ ಯೂಸ್ ಮಾಡ್ಕೊಂಡು ಏನಪ್ಪಾ ಅಂದ್ರೆ ಯಾವುದೇ ತರನಾಗಿ ತನ್ನ ಯುದ್ಧ ಏನ್ ಮಾಡ್ತಿದೆ, ಯುದ್ಧಕ್ಕೂ ಫಂಡಿಂಗ್ ಅನ್ನ ಮಾಡಕ್ ಆಗ್ತಾ ಇಲ್ಲ. ಹಾಗಾಗಿ ಅವ್ರು ಏನ್ ಹೇಳ್ತಿದಾರೆ ಅಂದ್ರೆ ನಮಗೆ ರೂಪಾಯಿ ರೂಬೆಲ್ಲ ಏನಪ್ಪಾ ಅಂದ್ರೆ ಈ ಒಂದು ವ್ಯಾಪಾರ ಬೇಡ ಅಂತ ಹೇಳ್ತಿದ್ದಾರೆ. ಯಾಕಂದ್ರೆ ನೋಡ್ರಿ ಫಸ್ಟ್ ಆಫ್ ಆಲ್ 43 ಬಿಲಿಯನ್ ಡಾಲರ್ ಅಷ್ಟು ಅವ್ರ ಹತ್ರ ನಮ್ಮ ರೂಪಾಯಿಸ್ ಇದೆ, ಜೊತೆಗೆ ಆ ರೂಪಾಯಿನ ಬಳಸಿ ಕೂಡ ಅವ್ರೇನ್ ಮಾಡಕ್ಕಾಗಲ್ಲ ಅಂದ್ರೆ ಬೇರೆ ಯಾವುದೇ ತರನಾಗಿ ವ್ಯವಹಾರಗಳನ್ನ ಮಾಡಕ್ಕಾಗಲ್ಲ. ಅದೇ ನೋಡ್ರಿ ಚೈನೀಸ್ ಯುವಾನ್ ಕರೆನ್ಸಿ ಇತ್ತಂದ್ರೆ ಅವ್ರ ಏನ್ ಮಾಡ್ಬೋದು ಅಂದ್ರೆ ಚೈನಾದ ಮೇಲೆ ಅವರು ಚೈನಾದಿಂದ ಹೆಚ್ಚಿನ ಆಮದನ್ನ ಮಾಡ್ಕೊಳ್ಳೋದ್ರಿಂದ ಏನಾದ್ರೂ ಚೈನಾದಿಂದ ವಸ್ತುಗಳನ್ನ ತರಿಸಿದ್ರೆ ಯುವಾನ್ ಕೊಟ್ಟು ಅವ್ರು ಏನ್ ಮಾಡ್ಬೋದಪ್ಪ ಅಂದ್ರೆ ಪೇಮೆಂಟ್ ಅನ್ನ ಮಾಡಬಹುದಾಗಿದೆ. ಹಾಗಾದ್ರೆ ಈಗ ಡಿ ಡಾಲರೈಸೇಷನ್ ಅಟೆಂಪ್ಟ್ ಮಾಡಿದ್ದಾರೆ ಅಂದ್ರೆ ಡಾಲರ್ ಬಿಟ್ಟು ಬೇರೆ ಕರೆನ್ಸಿಯಲ್ಲಿ ವ್ಯಾಪಾರ ಮಾಡಕ್ ಸ್ಟಾರ್ಟ್ ಮಾಡಿದ್ದಾರೆ ಅಂದ್ರೆ ನೋಡ್ರಿ ಯುಎಸ್ ಏನ್ ಮಾಡತ್ತಂದ್ರೆ ಡಾಲರ್ ಅನ್ನ ಏನಪ್ಪಾ ಅಂದ್ರೆ ಜಾಗತಿಕ ರಿಸರ್ವ್ ಕರೆನ್ಸಿ ಅಂತ ಕನ್ಸಿಡರೇಷನ್ ಮಾಡುತ್ತೆ. ಜೊತೆಗೆ ನೋಡ್ರಿ ಅವ್ರಿಗೆ ಯಾವ ದೇಶದ ಮೇಲೆ ಏನಪ್ಪಾ ಅಂದ್ರೆ ಈಗ ಒಂದು ಯುದ್ಧ ಮಾಡ್ಬೇಕು ಅನ್ಸುತ್ತೆ ಅಥವಾ ಯಾವ ದೇಶದ ಜೊತೆಗೆ ಅವ್ರ ಸಂಬಂಧ ಜಾಸ್ತಿ ಚೆನ್ನಾಗಿರಲ್ಲ ಅವ್ರ ಮೇಲೆ ಏನ್ ಮಾಡ್ತಾರೆ ಅಂದ್ರೆ ಅವರು ಸ್ಯಾಂಕ್ಷನ್ ಅನ್ನ ಹೇರ್ತಾರೆ. ಹಾಗಾಗಿ ಡಾಲರ್ ಅನ್ನ ಅವ್ರು ಏನಪ್ಪಾ ಅಂದ್ರೆ ವೆಪನೈಸ್ ಮಾಡ್ಕೊಂಡಿದ್ದಾರೆ. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ ಇರಾನ್ ಜೊತೆಗೆ ಅವ್ರ ಸಂಬಂಧ ಚೆನ್ನಾಗಿಲ್ಲ ಅಂದ್ರೆ ಇರಾನ್ ಮೇಲೆ ಏನ ಮಾಡೋದಂದ್ರೆ ಈ ಡಾಲರ್ ಸ್ಯಾಂಕ್ಷನ್ ಅನ್ನ ಹೇರೋದು. ಈ ತರನಾಗಿ ಮಾಡೋದ್ರಿಂದ ಏನ್ ಮಾಡ್ತಿದಾರೆ ಅಂದ್ರೆ ಈ ಡಾಲರ್ ಅನ್ನ ಒಂದು ವೆಪನ್ ಆಗಿ ಯೂಸ್ ಮಾಡ್ತಿದ್ದಾರೆ. ಹಾಗಾಗಿ ನೋಡ್ರಿ ಬಹಳಷ್ಟು ದೇಶಗಳಲ್ಲಿ ಏನ್ ಮಾಡ್ತಿದ್ರೆ ಡಿ ಡಾಲರೈಸೇಷನ್ ಅಂದ್ರೆ ನಾವು ಡಾಲರ್ ಬಿಟ್ಟು ಬೇರೆ ಪೇಮೆಂಟ್ ಸಿಸ್ಟಮ್ ಅನ್ನ ಯೂಸ್ ಮಾಡೋಣ ಅಂತ ಹೇಳ್ತಿದ್ದಾರೆ. ಹಾಗಾಗಿ ನೋಡ್ರಿ ಯಾಕಂದ್ರೆ ಜಗತ್ತಿನಲ್ಲಿ ಏನಾಗಿದೆ ಅಂದ್ರೆ ಯುಎಸ್ ಡಾಲರ್ ಅನ್ನೋದು ಜಾಗತಿಕ ರಿಸರ್ವ್ ಕರೆನ್ಸಿ ಆಗಿ ಇಲ್ಲಿ ಗುರುತಿಸಿಕೊಳ್ಳೋದ್ರಿಂದ ಹೆಚ್ಚಿನ ಜನರು ಜಾಗತಿಕ ರಿಸರ್ವ್ ಕರೆನ್ಸಿ ಆದಂತ ಡಾಲರ್ ಅಲ್ಲೇ ಪೇಮೆಂಟ್ ಅನ್ನ ಮಾಡ್ಬೇಕಂತ ಮಾಡ್ತಾರೆ. ಆದ್ರೆ ಅದನ್ನ ವೆಪನ್ ಆಗಿ ಯುಎಸ್ ಸರ್ಕಾರ ಯೂಸ್ ಮಾಡ್ತಿರೋದ್ರಿಂದ ನೋಡ್ರಿ ಡಿ ಡಾಲರೈಸೇಷನ್ ಕಡೆಗೆ ಹೆಚ್ಚಿನ ಗಮನವನ್ನ ಬೇರೆ ದೇಶದವರು ಕೂಡ ಹರಿಸ್ತಿದ್ದಾರೆ.
ಇಂಡಿಯಾನು ಕೂಡ ನೋಡ್ರಿ ಇತ್ತೀಚೆಗೆ ಏನ್ ಮಾಡಿದೆ ಅಂದ್ರೆ ಒಂದು ರೋಡ್ ಮ್ಯಾಪ್ ಅನ್ನ ಮಾಡಿದೆ. ಯಾವ ತರನಾಗಿ ನೋಡ್ರಿ ನಾವು ಭಾರತದ ರೂಪಾಯಿ ಏನಪ್ಪಾ ಅಂದ್ರೆ ಅಂತಾರಾಷ್ಟ್ರೀಯಕರಣವನ್ನ ಮಾಡಬಹುದು, ಜೊತೆಗೆ ಹೆಚ್ಚಿನ ಜನರು ಇದನ್ನ ಯಾವ ತರನಾಗಿ ಎಕ್ಸೆಪ್ಟೆನ್ಸ್ ಮಾಡಬಹುದು ಅಂದ್ರೆ ಅದನ್ನ ಬಳಸಬಹುದು ಅನ್ನೋದಕ್ಕೋಸ್ಕರ ಏನಪ್ಪಾ ಅಂದ್ರೆ ಒಂದು ರೋಡ್ ಮ್ಯಾಪ್ ಅನ್ನ ಹಾಕೊಂಡಿದೆ. ಆದ್ರೆ ನೋಡ್ರಿ ನಾವು ಇಲ್ಲಿ ಮಹತ್ವವಾಗಿ ನೋಡಬೇಕಾಗಿರೋದು ಏನಪ್ಪಾ ಅಂದ್ರೆ ಒಂದು ದೇಶದ ವ್ಯಾಲ್ಯೂ ಅಥವಾ ರೂಪಾಯಿ ಮೌಲ್ಯ ಯಾವಾಗ ಜಾಸ್ತಿ ಆಗುತ್ತೆ ಅಂದ್ರೆ ಆ ದೇಶದ ಕರೆನ್ಸಿಗಿರುವಂತಹ ಎಕ್ಸೆಪ್ಟಬಿಲಿಟಿ ಅಂದ್ರೆ ಎಷ್ಟು ದೇಶದಲ್ಲಿ ಅದನ್ನ ಎಕ್ಸೆಪ್ಟ್ ಮಾಡ್ತಾರೆ ಮತ್ತೆ ಅದರಿಂದ ಎಷ್ಟು ನಾವು ಪರ್ಚೇಸಿಂಗ್ ಪವರ್ ಇದೆ ಅಂದ್ರೆ ಆ ಒಂದು ಕರೆನ್ಸಿಯನ್ನ ತೆಗೆದುಕೊಂಡು ಎಷ್ಟು ದೇಶದಲ್ಲಿ ನಾವು ಪರ್ಚೇಸ್ ಅನ್ನ ಮಾಡಬಹುದು. ಫಾರ್ ಎಕ್ಸಾಂಪಲ್ ನೋಡ್ರಿ ಇತ್ತೀಚೆಗೆ ಫ್ರಾನ್ಸ್ ಅಲ್ಲಿ ಕೂಡ ನಾವು UPI ನ ಯೂಸ್ ಮಾಡಬಹುದು ಅಂತ ಹೇಳಿದ್ವಿ. ಆ ತರನಾಗಿ ಆ ಒಂದು ದೇಶದ ಕರೆನ್ಸಿಯನ್ನ ತೆಗೆದುಕೊಂಡು ಎಷ್ಟು ದೇಶದಲ್ಲಿ ನಾವು ಕೆಲವೊಂದಿಷ್ಟು ವಸ್ತುಗಳನ್ನ ಖರೀದಿ ಮಾಡಬಹುದಲ್ಲ ಅದ್ರ ಮೇಲೆ ಏನಪ್ಪಾ ಅಂದ್ರೆ ಆ ದೇಶದ ಮೌಲ್ಯ ಡಿಪೆಂಡ್ ಆಗಿರುತ್ತೆ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ ಆ ದೇಶದ ಒಂದು ಕರೆನ್ಸಿನ ಯೂಸ್ ಮಾಡಿಕೊಂಡು ಎಷ್ಟು ಸರಕು ಮತ್ತೆ ನಾವು ಸೇವೆಗಳನ್ನು ಕೂಡ ಪಡಿಬಹುದು ಅನ್ನೋದು ಕೂಡ ಏನಪ್ಪಾ ಅದರಲ್ಲಿ ಕ್ವಶನ್ಸ್ ಇರುತ್ತೆ. ಜೊತೆಗೆ ನೋಡ್ರಿ ನಾವು ಜಾಗತಿಕವಾಗಿ ರೂಪಾಯಿ ಶೇರ್ ಅನ್ನ ನೋಡಿದಾಗ ನೋಡ್ರಿ ಗ್ಲೋಬಲ್ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ ಅಲ್ಲಿ ಜಾಗತಿಕ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ ಅಲ್ಲಿ ಏನಪ್ಪಾ ಅಂದ್ರೆ ರೂಪಾಯಿ ಮೌಲ್ಯ ಎಷ್ಟಿದೆ ಅಂದ್ರೆ 1.6% ಮಾತ್ರ ಇದ್ರೆ ಅದೇ ನೋಡ್ರಿ ಗ್ಲೋಬಲ್ ಗೂಡ್ಸ್ ಟ್ರೇಡ್ ಒಳಗೆ ಅಂದ್ರೆ ಜಾಗತಿಕ ಈ ಒಂದು ಈ ವ್ಯಾಪಾರದೊಳಗೆ ನೋಡ್ರಿ ನಮ್ಮ ಒಂದು ಪಾಲ್ ಎಷ್ಟಿದೆ, ಭಾರತದ ಪಾಲ್ ಎಷ್ಟಿದೆ ಅಂದ್ರೆ ಕೇವಲ 2% ಇದೆ. ಅದೇ ತರನಾಗಿ ನೋಡ್ರಿ ಬಹಳಷ್ಟು ಇಂಡಿಯನ್ ರಿಫೈನರೀಸ್ ಏನಿದ್ದಾರೆ ಅಂದ್ರೆ ಈ ಕಚ್ಚಾ ವಸ್ತುಗಳನ್ನ ರಿಫೈನ್ ಮಾಡುವಂತ ರಿಫೈನರೀಸ್ ಏನ್ ಮಾಡಿದಾರೆ, ಅವ್ರೇನ್ ಮಾಡಿದ್ರೆ ಅಂದ್ರೆ ಈಗ ರಷ್ಯಾ ಜೊತೆಗೆ ಆಯಿಲ್ ಅನ್ನ ತರಿಸಿಕೊಂಡಿದ್ರಲ್ಲ ಅವ್ರಿಗೆ ಪೇಮೆಂಟ್ ಅನ್ನ ಏನ್ ಮಾಡಿದಾರಪ್ಪ ಅಂದ್ರೆ ಡಾಲರ್ ಬದಲಾಗಿ ಅವ್ರೇನ್ ನೋಡ್ರಿ ಚೈನೀಸ್ ನ ಯುವಾನ್ ಒಳಗಡೆ ಮತ್ತೆ UAE ದಿಹರಾಮ್ ಒಳಗಡೆ ಏನ್ ಮಾಡಿದ್ರೆ ಅಂದ್ರೆ ಸೆಟಲ್ಮೆಂಟ್ ಅನ್ನ ಮಾಡಿದ್ದಾರೆ. ಅಂದ್ರೆ ಚೈನೀಸ್ ಹಣವನ್ನ ಯೂಸ್ ಮಾಡಿ, ಚೈನೀಸ್ ನ ಯುವಾನ್ ಕರೆನ್ಸಿನ ಯೂಸ್ ಮಾಡಿ ಮತ್ತೆ UAE ದಿಹರಾಮ್ ಅನ್ನ ಯೂಸ್ ಮಾಡಿ ಏನ್ ಮಾಡಿದಾರಪ್ಪ ಅಂದ್ರೆ ಡಾಲರ್ ಬದಲಾಗಿ ರಷ್ಯಾ ಅದಕ್ಕೆ ಪೇಮೆಂಟ್ ಅನ್ನ ಮಾಡಿದ್ದಾರೆ. ಹಾಗಾದ್ರೆ ಇದಕ್ಕೆ ವೇ ಫಾರ್ವರ್ಡ್ ಏನಪ್ಪಾ ಅಂದ್ರೆ ನೋಡ್ರಿ ಈ ಎಕ್ಸ್ಪರ್ಟ್ಸ್ ಏನ್ ಹೇಳ್ತಿದ್ರು ಅಂದ್ರೆ ಭಾರತದ ಟ್ರೇಡರ್ಸ್ ಏನಿದ್ರಲ್ಲ ಅವ್ರ ಯುವಾನ್ ಅನ್ನು ಕೂಡ ಯೂಸ್ ಮಾಡಬಹುದು ಪೇಮೆಂಟ್ ಮಾಡಕ್ಕೆ. ಕನ್ಸರ್ನ್ ಇರೋದಂದ್ರೆ ನೋಡ್ರಿ ಜಿಯೋ ಪೊಲಿಟಿಕಲಿ ನೋಡಿದಾಗ ಅಂದ್ರೆ ನಾವು ಬೀಜಿಂಗ್ ಜೊತೆಗೆ ಒಳ್ಳೆ ರಿಲೇಶನ್ಶಿಪ್ ಅನ್ನ ಅಥವಾ ಸಂಬಂಧವನ್ನ ಇಟ್ಕೊಂಡಿಲ್ಲ. ಎಸ್ಪೆಷಲಿ ಯಾವಾಗಿಂದಪ್ಪ ಅಂದ್ರೆ ಯಾವಾಗ ನೋಡ್ರಿ ನಮ್ಮ ಮತ್ತು ಅವರ ದೇಶದ ಮಧ್ಯೆ ಸ್ಟ್ಯಾಂಡ್ ಅಪ್ ಆಯ್ತು ಅವಾಗಿಂದ ಏನಪ್ಪ ಅಂದ್ರೆ ಒಳ್ಳೆ ಸಂಬಂಧಗಳಿಲ್ಲ. ಹಾಗಾಗಿ ಇಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ ಎಲ್ಲಿವರೆಗೂ ನಮ್ಮ ಸಂಬಂಧ ಚೆನ್ನಾಗಿರುತ್ತಲ್ಲ ಅಲ್ಲಿವರೆಗೂ ನಾವೇನ್ ಮಾಡಬಹುದು ಅಂದ್ರೆ ಚೈನೀಸ್ ಯುವಾನ್ ಅನ್ನ ಯೂಸ್ ಮಾಡ್ಕೊಂಡು ನಾವೇನ್ ಮಾಡಬಹುದು ಅಂದ್ರೆ ಟ್ರೇಡಿಂಗ್ ಅನ್ನ ಮಾಡಬಹುದು. ಇನ್ನೊಂದು ಸೊಲ್ಯೂಷನ್ಸ್ ಅನ್ನ ಏನ್ ಕೊಡ್ತಾ ಇದಾರೆ ಅಂದ್ರೆ ರಷ್ಯಾನು ಕೂಡ ನೋಡ್ರಿ ನಮ್ ಜೊತೆಗೆ ಏನ್ ಮಾಡಬಹುದು ಅಂದ್ರೆ ಕೌಂಟರ್ ಡೆಫಿಸಿಟ್ ಅನ್ನ ಮಾಡಬಹುದು. ಅಂದ್ರೆ ಈಗೇನು ರೂಪಾಯಿ ಇದೆಯಲ್ಲ ಅದನ್ನೇನ್ ಮಾಡಬಹುದಪ್ಪ ಅಂದ್ರೆ ಭಾರತದಲ್ಲೇ ಮತ್ತೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದು. ಎಸ್ಪೆಷಲಿ ಈಗ ನೋಡ್ರಿ 43 ಬಿಲಿಯನ್ $ ಏನಿದೆಯಲ್ಲ ಅದನ್ನ ಭಾರತದ ಎನರ್ಜಿ ಪ್ರೊಜೆಕ್ಟ್ ಒಳಗಡೆ ಅಥವಾ ಭಾರತದ ಸರ್ಕಾರಿ ಬಾಂಡ್ ಒಳಗೆ ಏನಪ್ಪ ಅಂದ್ರೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ಬೇಕಂತೇಳಿ ಎಕ್ಸ್ಪರ್ಟ್ಸ್ ಇಲ್ಲಿ ಸೊಲ್ಯೂಷನ್ಸ್ ಅನ್ನ ಕೊಟ್ಟಿದ್ದಾರೆ. ಸೊ ಇದು ಏನಪ್ಪಾ ಅಂದ್ರೆ ಇವತ್ತಿನ ಒಂದು ಹಿಂದೂ ಅನಾಲಿಸಿಸ್. ನಾಳೆ ಮತ್ತೊಂದಿಷ್ಟು ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಲ್ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.